ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಗ್ರಹಗಳ ಬಗ್ಗೆ ಮಾತಾಡಿದೆ ಸೊ ಜಾತಕದ ಬಗ್ಗೆ ಆಲ್ರೆಡಿ ಮಾತಾಡಿದ್ದೇನೆ ಎಲ್ಲ ವಿಚಾರದಲ್ಲೂ ಕೂಡ ಇನ್ನಷ್ಟು ಹೊಸ ವಿಚಾರವನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುಗಳಿಂದ ಬಂದಿರುವಂಥದ್ದು ಆಗಿರ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಓ ಅರ್ಥ ಆಯ್ತು ನಿಮಗೆ ಅಲ್ವಾ ಯಾಕಂದರೆ ನಮ್ಮದಂಥ ಏನು ಇರೋದೇ ಇಲ್ಲ ಅಲ್ಲಿ ಅಲ್ವ ಎಲ್ಲವೂ ಕೂಡ ಅಲ್ಲಿಂದ ಬಂದಿರುವಂಥದ್ದು ಆಲ್ರೆಡಿ ಪ್ರಕೃತಿಯಲ್ಲಿ ಇರುತ್ತೆ ನಾವು ಅದನ್ನು ಫೈಂಡ್ ಔಟ್ ಮಾಡಿರ್ತೇವೆ ಕೆಲವೊಂದು ಬಾರಿ ಅಷ್ಟೇ ಹೊರತು ಏನಿರಲ್ಲ ಓಕೆ ಈಗ ಓಕೆ ಸೊ ನಿನ್ನೆ ನಾನು ನಿಮಗೆ ಜಾತಕದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸೊ ಈಗ ನೋಡ್ಕೊಳ್ಳೋಣ ಇವತ್ತು ಸ್ವಲ್ಪ ಪೆಂಡಿಂಗ್ ಕರ್ಮ ಅಲ್ವಾ ಯಾಕೆ ನಿಮಗೆ ಮೇಷ ಜನನ ಜನನಾಗಿದ್ದೀರಾ ಅಲ್ವಾ ಏನು ಕರ್ಮ ಮಾಡ್ಕೊಂಡು ಬಂದಿರ್ಬೋದು ಅಥವಾ ಏನು ಮಾಡಿದರೆ ಸರಿ ಆಗ್ಬೋದು ಯಾಕೆ ನೀವು ವೃಷಭ ಲಗ್ನದಲ್ಲಿ ಜನನಾಗಿದ್ದೀರಾ ಸೊ ಏನು ಕಾರಣ ಇರ್ಬೋದು ರೈಟ್ ಪರ್ಟಿಕ್ಯುಲರ್ ಅದೇ ಲಗ್ನ ಯಾಕೆ ಬಂದಿರುತ್ತೆ ಅಲ್ವಾ ಆ ಜಾತಕದಲ್ಲಿ ಏನಾಗಿದೆ ಜಾತಕದಲ್ಲಿ ಹನ್ನೊಂದು ರಾಶಿಗಳು ಹನ್ನೆರಡು ಭಾವಗಳು ಸಾರಿ ಹನ್ನೆರಡು ರಾಶಿಗಳು ಹನ್ನೆರಡು ಭಾವಗಳು ಒಂಬತ್ತು ಗ್ರಹಗಳು ಅಲ್ವಾ ಅದು ಎಲ್ಲೆಲ್ಲ ಪ್ಲೇಸ್ಮೆಂಟ್ ಉಂಟು ಅಲ್ವಾ ಯಾವ ಯಾವ ನಕ್ಷತ್ರದಲ್ಲಿ ಉಂಟು ಎಲ್ಲೆಲ್ಲ ಪ್ಲೇಸ್ಮೆಂಟ್ ಇದೆ ಅದೆಲ್ಲವೂ ಕೂಡ ಒಂದು ಕರ್ಮವನ್ನು ಹಿಡ್ದುಕೊಂಡೇ ಬಂದಿರ್ತದೆ ಅಲ್ವಾ ಅದೆಲ್ಲ ಪೆಂಡಿಂಗ್ ಕರ್ಮ ಅಲ್ವಾ ಅದೇನೋ ಮಾಡಬೇಕು ನಿಮಗೆ ಅದೇನೋ ೋ ಒಳ್ಳೇದು ಮಾಡಬೇಕು ಅದೇನೋ ಕೆಟ್ಟದ್ದು ಮಾಡಬೇಕು ಅದೇನೋ ಬುದ್ಧಿ ಕಲಿಸಬೇಕು ಅದಕ್ಕೋಸ್ಕರನೇ ಬಂದಿರ್ತಾಯಿರೋದು ಬೇರೆ ಯಾವುದೇ ಕಾರಣಗಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಇದೊಂದು ಪರಿಸ್ಥಿತಿ ಈಗ ನೋಡಿ ಈಗ ನೋಡಿ ಏನಾಗುತ್ತೆ ಗೋಚಾರದಲ್ಲಿ ನೋಡಿ ಗೋಚಾರದಲ್ಲಿ ಏನಾಗುತ್ತೆ ಈಗ ಮೇಷರಾಶಿಯಲ್ಲಿ ರಾಹು ಭ್ರಮಣ ಮಾಡ್ತಾ ಇದ್ದಾನೆ ರೈಟ ಮೇಷರಾಶಿಯಲ್ಲಿ ರಾಹು ಆ ಮೇಷರಾಶಿ ಅಂದ್ರೆ ಮೇಷರಾಶಿ ಸಾಧಾರಣ ಮಟ್ಟಿಗೆ ಅದು ಸ್ಟಾರ್ಟ್ಅಪ್ ರಾಶಿ ಏನಾದರೂ ಹೊಸತನ್ನು ನಾವು ಕ್ರಿಯೇಟ್ ಮಾಡುವಂಥ ರಾಶಿ ಹೊಸತ್ತು ಬರುವಂಥ ರಾಶಿ ಹೊಸ ಕೆಲಸ ಹುಡುಕುವಂಥ ಯಾವುದು ಬೇಕಾದರೂ ಕೂಡ ಹೊಸತ್ತು ಆರಂಭವಾಗುವಂಥ ರಾಶಿ ಒಟ್ಟಾಗಿದ್ರೆ ಆರಂಭಿಕ ರಾಶಿ ಅದು ರೈಟ್ ಆರಂಭದಲ್ಲಿರುವಂಥ ರಾಶಿ ಅಲ್ಲಿ ಬಂದು ರಾಹುಲ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಸೊ ಇದರ ಅರ್ಥ ಏನಂದರೆ ಅದು ಏನಾಗುತ್ತೆ ಅಂದರೆ ಇಲ್ಲೊಂದು ಕಡೆ ಸಮಾಜದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಅಜನಬಿ ವ್ಯಕ್ತಿಗಳಿಂದ ಗೊತ್ತೇ ಇಲ್ಲದವರಿಂದ ತೊಂದರೆಗಳಾಗುವಂಥದ್ದು ಮಾಡ್ರನ್ನಂತಹ ಕೆಲವು ವಿಷಯಗಳು ಜರುಗ್ತಾ ಇರುವಂಥದ್ದು ಅಲ್ವಾ ಕೊಲೆ ಸುಲಿಗೆ ಇಂಥದ್ದೆಲ್ಲ ಆಗುವಂಥದ್ದು ಇದು ರಾಹು ಎಲ್ಲಿವರೆಗೆ ಮೇಷರಾಶಿಯಲ್ಲಿ ಇರ್ತಾನೆ ಅಲ್ಲಿವರೆಗೂ ಕೂಡ ಈ ಪರಿಸ್ಥಿತಿ ಇದ್ದೇ ಇರುತ್ತೆ ಅಲ್ವಾ ಈಗ ರಾಹು ನೋಡಿ ಭರಣಿ ನಕ್ಷತ್ರದಲ್ಲಿ ಬಂದಿದ್ದಾನೆ ಓಕೆ ಭರಣಿ ನಕ್ಷತ್ರದಲ್ಲಿ ಬಂದಾಗ ಏನಾಯಿತು ಈಗ ಭರಣಿ ನಕ್ಷತ್ರದು ಶುಕ್ರನ ನಕ್ಷತ್ರ ಬಟ್ ಅದು ಯಮನ ನಕ್ಷತ್ರ ಹಾಗಾದ್ರೆ ಯಮ ರೂಪಿಯಾಗಿ ಕಾಡುತ್ತೆ ಅಂತ ಒಂದು ಇಂಡಿಕೇಷನ್ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಅಪರಾಧ ಚಟುವಟಿಕೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನೂ ಒಂದು ವರ್ಷಗಳ ಕಾಲ ಅಪರಾಧ ಚಟುವಟಿಕೆ ಚಟುವಟಿಕೆಗಳು ವಿಶೇಷ ಜಾಸ್ತಿ ಆಗ್ಬೋದು ತೊಂದರೆಗಳು ಬಹಳಷ್ಟು ಕ್ರಿಯೇಟ್ ಆಗ್ಬೋದು ಅರಾಜಕತೆ ಸೃಷ್ಟಿಯಾಗ್ಬೋದು ಅಂತ ಒಂದು ಇಂಡಿಕೇಷನ್ ಆಲ್ರೆಡಿ ಇದೆ ಅದಕ್ಕೋಸ್ಕರ ನಾವಾದರೂ ನೀವಾದರೂ ಕೂಡ ಯಾವುದೇ ಕಾರಣಕ್ಕೂ ಅಪರಾಧ ಚಟುವಟಿಕೆಗಳಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅದರಿಂದ ದೂರ ಇರಬೇಕಾಗುತ್ತೆ ಅದನ್ನು ಬಳಸ್ಕೊಳ್ಳುವ ಹಾಗಿಲ್ಲ ಇದು ಬಹಳ ಕೇರ್ಫುಲ್ ಆಗಿರುವ ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಮೇಷರಾಶಿಯಲ್ಲಿ ಮೊತ್ತ ಮೊದಲನೇದಾಗಿ ಬರುವಂಥ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಬಂದು ರಿಲೇಟೆಡ್ ಟು ಕೇತು ಕೇತುವಿಗೆ ಸಂಬಂಧ ಕೇತುವಿಗೆ ಏನಿರ್ತದೆ ಈ ಪಾಟಿ ಇಲ್ವಾ ತಲೆಯ ಪಾಟಿ ಇಲ್ಲ ರೈಟ್ ಕಲಿ ಬಾಡಿ ಅಂದರೆ ಅರ್ಜೆಂಟ್ ಏನೋ ಯಾವುದೇ ರೀತಿಯಲ್ಲಿ ಕೂಡ ಯೋಚನೆ ಮಾಡದೆ ಯೋಜನೆ ಮಾಡದೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ವಿಷಯ ಗೊತ್ತಿಲ್ಲದೆ ಸಡನ್ನಾಗಿ ಹೋಗಿ ಘಟ ಸಡನ್ನಾಗಿ ಆಗಿ ಘಟನೆಗಳು ಘಟಿಸುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ರಾಹು ಅಲ್ಲಿರ್ತಾನೆ ಪ್ರಾಬ್ಲಮ್ ಅನ್ನು ಜಾಸ್ತಿನೇ ಕ್ರಿಯೇಟ್ ಮಾಡಬಲ್ಲ ರೈಟಾ ಓಕೆ ಇದು ವಿಚಾರ ಗೊತ್ತಾ ನಿಮಗೆ ಅಲ್ವಾ ಅದೇ ರೀತಿ ವೃಷಭ ರಾಶಿಯನ್ನು ತೆಗೆದುಕೊಂಡಾಗ ಅಲ್ಲಿ ಕುಜಾ ಬಂದಿದ್ದಾನೆ ಆಲ್ರೆಡಿ ಓಕೆ ಮಂಗಳ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ರೈಟ್ ಮಂಗಳ ಮಂಗಳ ಬಂದು ಸೇರ್ಕೊಂಡಾಗ ಏನಾಯಿತು ಎರಡನೇ ಮನೆ ವೃಷಭ ರಾಶಿ ನಿಮ್ಮ ಅಕ್ಯಮುಲೇಟ್ ಮಾಡುವಂಥದ್ದು ು ಹಣ ಜಮಾ ಜಮಾ ಮಾಡುವಂಥದ್ದು ದುಡ್ಡಿನ ರಾಶಿ ಆನಂತರ ಸ್ಥಾನ ವಾಣಿಸ ಎಲ್ಲ ಅಲ್ಲಿ ಕುಜ ಇದ್ದಾನೆ ಕುಜ ಇದ್ದಾನೆ ರೋಹಿಣಿ ನಕ್ಷತ್ರ ನಾರ್ಮಲಾಗಿ ಯಾವ ರಿಸಲ್ಟ್ ಬಂದಿರ್ತದೆ ಯಾಕೋ ಗೊತ್ತಿಲ್ಲಪ್ಪ ಈ ತಿಂಗಳು ಇ ಎಮ್ ಐ ಹೇಗಪ್ಪ ಕಟ್ಟೋದು ಅಲ್ವಾ ನಾರ್ಮಲಾಗಿ ಎಲ್ರಿಗೂ ಟೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗಿದಾಗ ಅಲ್ವಾ ಕೆಲವರಿಗೆಲ್ಲ ಏನಾಗುತ್ತೆ ಸ್ಯಾಲ್ರಿಯಲ್ಲಿ ಕಟ್ಟಾಗುತ್ತೆ ಬಟ್ ಅದು ಚಿಂತೆನೆ ಏ ಸ್ಯಾಲ್ರಿಯಲ್ಲಿ ಕಟ್ಟಾಗಿ ಹೋಗ್ತಾ ಉಂಟು ಅಲ್ವಾ ಇ ಎಮ್ ಐ ಕಟ್ಟಬೇಕು ಗಾಡಿ ಇ ಎಮ್ ಐ ಕಟ್ಟಬೇಕು ಇಂಥದ್ದೆಲ್ಲ ಸಾಲ ಸಿ ತೀರಿಸಬೇಕು ಅಲ್ವಾ ನಾರ್ಮಲಾಗಿ ಸಮಾಜದಲ್ಲಿ ತುಂಬ ಜನರ ಮನಸ್ಸಲ್ಲಿ ಈ ಪ್ರಾಬ್ಲಮ್ ಈಗ ಇರ್ತದೆ ಈ ಮೇಜರ್ ಆಗಿರ್ತದೆ ಅಲ್ವ ಹೇಗಪ್ಪ ಕಟ್ಟೋದು ಕಟ್ಟಬೇಕಾಗುತ್ತೆ ಅಲ್ವಾ ತೊಂದರೆ ಆಗುತ್ತೆ ಏನಾದರೂ ಮಾಡಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ರೈಟಾ ಓಕೆ ಅದೇ ಅಂದರೆ ಕುಜ ರಾಶಿಯಲ್ಲಿ ಇರುವುದರಿಂದ ಏನಾಗುತ್ತೆ ವಿಶೇಷವಾಗಿ ನೀವು ಮಾತಾಡುವಾಗ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ ಸಡನ್ನಾಗಿ ಮಾತಾಡುವಾಗಿಲ್ಲ ಯಾರಿಗೂ ನೋವಾಗುವಾಗಿ ಮಾತಾಡುವಾಗಿಲ್ಲ ಸೊ ನಿಮಗೆ ಮಾತುಕತೆಗಳು ಅಂಥದ್ದೇ ಸಿಗ್ಬೋದು ಹತ್ರ ಆದರೂ ಕೂಡ ಯಾರಾದರೂ ಮಾತಾಡಬೇಕಾದ್ರೆ ಬಹಳ ನೋವಾಗುವಂಥ ಮಾತುಕತೆಗಳು ಅಥವಾ ಏನಾದರೂ ತುಂಡು ಮಾಡುವಂಥದ್ದು ಕಿರಿಕಾಗುವಂಥ ಮಾತುಕತೆಗಳು ವಲ್ಗರ್ ಆಗಿರುವಂಥ ಮಾತುಕತೆಗಳನ್ನು ಕೇಳಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ವೃಷಭ ರಾಶಿಯ ಒಂದು ಕುಜನ ಒಂದು ಪ್ರಭಾವ ಇರ್ತದೆ ಅದೇ ರೀತಿ ಎಣಿಸ್ಕೊಳ್ಳಿ ನಮ್ಮ ಸಿಂಹರಾಶಿಯಲ್ಲಿ ಯಾರಿದ್ದಾರೆ ಈಗ ಈಗ ಸೂರ್ಯ ಮತ್ತು ಶುಕ್ರನ ಕಾಂಬಿನೇಷನ್ ಇದೆ ಸಿಂಹರಾಶಿಯಲ್ಲಿ ಆದರೆ ಪಕ್ಕ ಅದಕ್ಕೆ ಪಕ್ಕದಲ್ಲಿ ಯಾರಿದ್ದಾರೆ ಶು ಬುಧ ಇದ್ದಾನೆ ಓಕೆ ಈಗ ಶುಕ್ರನ ಕಂಟೆಂಟ್ಸ್ ಏನು ಅದು ತುಂಬ ಚೆನ್ನಾಗಿಲ್ಲ ಯಾಕಂದರೆ ಶುಕ್ರನ ಒಂದು ರಾಶಿಯಲ್ಲಿ ಕೇತು ಇದ್ದಾನೆ ಶುಕ್ರನ ಒಂದು ರಾಶಿಯಲ್ಲಿ ಕುಜ ಇದ್ದಾನೆ ರೈಟಾ ಶುಕ್ರನ ಕಂಟೆಂಟ್ಸ್ ಏನು ಸರಿ ಇಲ್ಲ ಶುಕ್ರ ಖುದ್ದು ಅಗ್ನಿ ತತ್ವದ ರಾಶಿಯಲ್ಲಿ ಇದ್ದಾನೆ ಖುದ್ದ ಅಗ್ನಿ ತತ್ವದ ಜೊತೆಗೆ ಇದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ನಾನು ಮೊನ್ನೆನೇ ಹೇಳಿದ್ದೇನೆ ನಿಮಗೆ ಆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಸಮಾಜದಲ್ಲಿ ಗುರುತಿಸ್ಕೊಂಡಿರೋರು ಅಧಿಕಾರಿ ವರ್ಗದಲ್ಲಿರುವವರು ವಿಶೇಷ ರೀತಿಯಲ್ಲಿ ಅವರೆಲ್ಲ ಬಹಳ ಜಾಗೃತರಾಗಿರಬೇಕಾಗುತ್ತೆ ಇಲ್ಲಾಂದರೆ ಈ ಟ್ರ್ಯಾಪ್ ಅದು ಇದು ಅಂತ ಟ್ರಾಪ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಈ ಮೂಮೆಂಟ್ ಅಲ್ಲಿ ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡಿಸಿಕೊಳ್ಳುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ ಬಟ್ ಅದು ಸಕ್ಸಸ್ ಕೂಡ ಆಗಲ್ಲ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಜಾಗ್ರತೆ ಹೇಳಬೇಕು ಯಾರ ಜೊತೆ ಕೂಡ ಈಗ ಕಮ್ಯುನಿಕೇಶನ್ ಮಾಡಬಾರ್ದು ಸುಮ್ಮನೆ ಇರಬೇಕು ರಿಲೇಷನ್ಶಿಪ್ ಮಾಡಬಾರ್ದು ಅಲ್ವಾ ಎಲ್ಲಿವರೆಗೆ ಕೇತು ತುಲಾರಾಶಿಯಿಂದ ನಿರ್ಗಮನ ಆಗ್ತಾನೆ ಅಲ್ಲಿವರೆಗೂ ಕೂಡ ಇನ್ನೂ ಒಂದು ವರ್ಷಗಳ ಕಾಲ ಆನಂತರ ಕೇತು ಮಾಡ್ತಾನೆ ಮಾಡ್ತಾರೆ ರಾಶಿಗೆ ಬರ್ತಾನೆ ಆಗಿನ ವಿಷಯ ಬೇರೆ ಓಕೆ ಈಗ ತುಲಾರಾಶಿಯಲ್ಲಿ ಆಲ್ರೆಡಿ ಇದ್ದಾನೆ ಅದಕ್ಕೋಸ್ಕರ ಬ್ರೇಕಪ್ ಆಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಏನಾದರೂ ನಿಮಗೆ ಏನಾಗುತ್ತೆ ಒಂಥರ ನೀವು ನೀಚತನವನ್ನು ಎದುರಿಸ್ತೀರಾ ಯಾರು ನಿಮ್ಮನ್ನು ಹಾಕ್ಲಿಕ್ಕೆ ನೋಡ್ತಾರೆ ಇದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರುವ ಅದರಲ್ಲೂ ನೀವು ಒಬ್ಬ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಆದಾಗ ನಿಮಗೆ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದು ಕೂಡ ಯಾವಾಗ ಹುಡುಗಿಯರ ವಿಚಾರದಲ್ಲಿ ಹೋದಾಗ ಅಲ್ವಾ ಅಥವಾ ಹುಡುಗಿಯರ ವಿಚಾರದಲ್ಲಿ ಅಲ್ವಾ ನಿಮಗೆ ಗೊತ್ತಿದೆ ಒಂದು ಎರಡು ಕೇಸನ್ನು ನೋಡಿದಿರಾ ಒಂದು ಸ್ವಾಮೀಜಿಗಳದ್ದು ಮತ್ತೊಂದು ವ್ಯಾಪಾರಿಯದ್ದು ಅಲ್ವಾ ಬಂಗಾರದ ವ್ಯಾಪಾರಿಯದ್ದು ಇದೆರಡು ಕೇಸುಗಳು ಆಲ್ರೆಡಿ ಹೈಲೈಟ್ ಆಗಿಬಿಟ್ಟಿದೆ ರೈಟ್ ತಾನೇ ಸೊ ಆಗ ನಾನು ಪ್ರೆಡಿಕ್ ಪ್ರೆಡಿಕ್ಷನ್ ಮಾಡಿದ್ದೇನೆ ಒಂದೇ ವಾರದೊಳಗೆ ನಿಮಗೆ ಗೊತ್ತಾಗುತ್ತೆ ಅಂತ ಗೊತ್ತಾಯಿತು ಕೂಡ ರೈಟ್ ತಾನೇ ಸೊ ಇನ್ನೂ ಕೂಡ ಆ ಪರಿಸ್ಥಿತಿ ಮುಂದುವರಿತದೆ ಇನ್ನೂ ಕೂಡ ಪರಿಸ್ಥಿತಿ ತುಂಬಾ ಚೆನ್ನಾಗಿಲ್ಲ ಯಾಕಂದ್ರೆ ಈಗ ಏನಾಗುತ್ತೆ ಈಗ ಬುಧ ಹತ್ತಿರದಲ್ಲಿ ಇದ್ದಾನೆ ಇಲ್ಲಿ ಕನ್ಯಾ ರಾಶಿಯಲ್ಲಿ ಬುಧ ಈಗ ಅಲ್ವಾ ಅಂದರೆ ಸೂರ್ಯ ಮತ್ತು ಶುಕ್ರನಿಗೆ ಹತ್ತಿರದಲ್ಲಿ ಬುಧ ಇರೋದರಿಂದ ರಿಲೇಷನ್ಶಿಪ್ನ ವಿಚಾರಗಳು ಜಾಸ್ತಿ ಆಗೋದು ನೋಡಿ ಕೆಲವು ಘಟನೆಗಳು ನಮಗೆ ಹೈಲೈಟ್ ಆಗಿ ಕೇಳಲಿಕ್ಕೆ ಸಿಗ್ತವೆ ಈಗ ನಮ್ಮ ಮನೆಯಲ್ಲೇ ಘಟನೆ ಘಟಿಸಿದ್ದು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಘಟನೆ ಘಟಿಸಿದ್ದು ಆಗ ಏನಾಗ್ಬೋದು ನೋಡಿ ಆಗ ಏನಾಗೋ ಆಗ ಪ್ರಾಬ್ಲಮ್ ಆಗ್ಬೋದು ತಾನೆ ಆಗ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯಾದ ರಿಸಲ್ಟ್ ಬರುತ್ತೆ ನೋಡಿ ಓಕೆನಾ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ದಯವಿಟ್ಟು ಬುದ್ಧಿ ಹೇಳಿ ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ ಅದು ಇದು ಅಂತ ಮಾಡಲಿಕ್ಕೆ ಹೋಗಬಾರ್ದು ಬಹಳಷ್ಟು ಸಮಸ್ಯೆಗಳಾಗ್ತವೆ ಬಹಳ ಷ್ಟು ತೊಂದರೆಗಳಾಗ್ತವೆ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ನೀಚತನವನ್ನು ಅನುಭವಿಸಬೇಕಾಗುತ್ತೆ ಯಾರ ಥರದ್ದು ಕೇಳಿಸ್ಕೊಳ್ಬೇಕಾಗುತ್ತೆ ಯಾರಾದರೂ ಕೆಳ ನಮ್ಮನ್ನು ಇನ್ಸಲ್ಟ್ ಮಾಡಲಿಕ್ಕೆ ನೋಡ್ತಾರೆ ಸಾಕ್ಲಿಕ್ಕೆ ನೋಡ್ತಾರೆ ಏನಾದರೂ ಒಂದು ಪ್ರಯತ್ನಗಳು ನಿರಂತರವಾಗಿ ನಡಿಬೋದು ಅಂತ ಹೇಳ್ತೇನೆ ಯಾ ಎಲ್ಲಿವರೆಗೆ ಶುಕ್ರ ಮತ್ತು ಸೂರ್ಯನ ಕಾಂಬಿನೇಷನ್ ಇರ್ತದೆ ಬಿ ಕ್ಯಾರ್ ತುಂಬ ಕೇರ್ಫುಲ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಸೂರ್ಯ ಏನು ಮಾಡ್ತಾನೆ ಸೂರ್ಯ ಈಗ ಆಯಿತು ಸೂರ್ಯನೀಗ ರಾಶಿಗೆ ಹೊರಟೋಗ್ತಾನೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗ್ಬೋದು ಆದರೂ ಕೂಡ ಎರಡು ದಿನದಲ್ಲಿ ಕೂಡ ಸಮಸ್ಯೆಗಳು ಉಂಟಾಗ್ಬೋದು ಓಕೆಂದ್ರೆ ರೈಟಾ ಇದು ವಿಚಾರ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದಪ್ಪ ಅದರ ಜೊತೆಗೆ ಶನಿ ಶನಿ ಏನು ಮಾಡ್ತಾನೆ ಮಕರ ರಾಶಿಯಲ್ಲಿದ್ದಾನೆ ಮಕರ ರಾಶಿಯ ಶನಿ ಪರವಾಗಿಲ್ಲ ಬಟ್ ಆತ ಈಗ ಆತ ವಕ್ರಿಯಾಗಿದ್ದಾನೆ ಅಲ್ವ ಇದರಲ್ಲಿ ಮೂರು ಪ್ಲಾನೆಟ್ಸ್ ವಕ್ರಿ ಉಂಟೀಗ ಗೋಚರಕ್ಕೆ ಸಂಬಂಧಪಟ್ಟಂತೆ ಒಂದು ಬುಧ ಒಂದು ಶನಿ ಒಂದು ಗುರು ಶನಿ ವಕ್ರಿಯಾಗಿರುವುದಾದ್ರೆ ತಾತ್ಪರ್ಯ ಏನು ಸರ್ಕಾರದವರು ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂತ ಉಂಟು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅಲ್ವಾ ಅದು ನಿಮ್ಮ ಒತ್ತುವರಿ ಮಾಡೋದಿರ್ಬೋದು ಅಥವಾ ಬೇರೆ ವಿಚಾರ ಯಾವುದೇ ವಿಚಾರದಲ್ಲಿ ಕೂಡ ಅವರು ಬಹಳಷ್ಟು ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳೇಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಅದಕ್ಕೋಸ್ಕರ ಅವರು ಅಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ ಸರ್ಕಾರ ಆಗ ಹೋಗಿ ಅರಾಜಕತೆಯನ್ನು ಸೃಷ್ಟಿಯಾಗಿದೆ ಅದು ಕಡಿಮೆ ಆಗುವ ಸಾಧ್ಯ ತೀರಾ ತೀರ ಯಾಕಂದರೆ ಶನಿ ಏನು ಕಥೆ ಹೇಳ್ತಾನೆ ಧನಿಶ ನಕ್ಷತ್ರದಲ್ಲಿ ಶನಿ ವಕ್ರಿಯಾಗಿದ್ದಾನೆ ಸೊ ವಕ್ರಿಯಾಗಿರೋದ್ರಿಂದ ಅದು ಒಂದೇ ಒಂದನ್ನು ಮಾತನ್ನು ಹೇಳ್ತಾನೆ ಬಹಳ ಕಠಿಣವಾದ ನಿರ್ಣಯಗಳನ್ನು ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಸಂದೇಶ ಕೊಡ್ತಾ ಇದ್ದಾನೆ ಸೊ ಅದನ್ನು ಮಾಡಬೇಕಾದೀತು ಅದೇ ರೀತಿ ಕೆಲಸ ಯಾರೆಲ್ಲ ಲೇಬರ್ ವರ್ಗ ಇದ್ದಾರೆ ಕಾರ್ಯಕ್ಷೇತ್ರದಲ್ಲಿದ್ದಾರೆ ಸೇವಕ ವರ್ಗ ಇದ್ದಾರೆ ಅವರೆಲ್ಲರೂ ಕೂಡ ಕಠಿಣವನ್ನು ಕಠಿಣ ಪರಿಸ್ಥಿತಿಯನ್ನು ಈ ಮೂಮೆಂಟಲ್ಲಿ ಡೆಫಿನೆಟ್ ಆಗಿ ಎದುರಿಸಿ ಎದುರಿಸ್ತಾರೆ ಕೆಲವರಿಗೆಲ್ಲ ಕೆಲಸ ಇರಲ್ಲ ಅದು ಇಲ್ಲ ಇರೋದು ಪ್ರಾಬ್ಲಮ್ ಆಗುತ್ತೆ ಬಟ್ ನಾನು ಇಷ್ಟಂತೂ ಹೇಳ್ತೇನೆ ಯಾರಿಗೆ ಕೆಲಸ ಇಲ್ಲ ಕೆಲಸ ಇಲ್ಲಿ ಪ್ರಾಬ್ಲಮ್ ಆಗಿದೆ ಪ್ರಮೋಷನ್ ಆಗ್ತಾ ಇಲ್ಲ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಏನೋ ಒಂದಲ್ವಾ ಅವರೆಲ್ಲ ದೇವಸ್ಥಾನಕ್ಕೆ ಭೇಟಿ ಮಾಡಬೇಕು ಅಲ್ವಾ ಪ್ರತಿ ಗುರುವಾರ ದಿವಸ ಅಥವಾ ಶುಕ್ರವಾರ ದಿವಸ ದೇವರ ಯಾವುದೇ ಟೆಂಪಲನ್ನು ಯಾವುದೇ ಟೆಂಪಲ್ ಯಾವುದೇ ಟೆಂಪಲನ್ನು ಭೇಟಿ ಮಾಡಿ ಹಾಗೇನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರಲ್ಲಿದ್ದಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಒಂದಷ್ಟು ಆಪ್ಸ್ಟ್ರಕಲ್ಸ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶನಿ ವಕ್ರಿಯಾಗಿರುವಂಥ ಪರಿಣಾಮ ಇದು ಇನ್ನು ಬರುವ ತಿಂಗಳನ್ನ ತಿಂಗಳನ್ನವರೆಗೆ ಶನಿ ವಕ್ರಿಯಾಗಿರ್ತಾನೆ ಆನಂತರ ಆತ ಮಾರ್ಗೆ ಆಗ್ತಾನೆ ಮತ್ತು ಆತ ಕುಂಭರಾಶಿಗೆ ಬಂದುಬಿಡ್ತಾನೆ ರೈಟಾ ಈಗ ರಾಶಿಯಲ್ಲಿ ವಕ್ರಿಯಾಗಿ ಹೋಗಿದ್ದಾನೆ ಅದಕ್ಕೋಸ್ಕರ ಈ ಪರಿಸ್ಥಿತಿ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಓಕೆ ನಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ

ಏನಾಗುತ್ತೆ ಎಲ್ಲೊಂದು ಕಡೆ ಈ ಶನಿ ರೈಟ್ ರೈಟಾ ಶನಿ ವಕ್ರಿಯಾಗಿ ಬಿಟ್ಟಿದ್ದಾನೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆಗಳ ಆಘಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊ ದಯವಿಟ್ಟು ನಾನು ಹೇಳಿದ ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಆ ಟೆಕ್ನಿಕ್ಸ್ನ ಫಾಲೋ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೆ ಸರ್ಕಾರ ಭಾಳ ಕಠಿಣವಾದ ನಿಯಮಗಳನ್ನು ಜಾರಿಗೆ ತರಬೇಕು ಕಠಿಣ ರೀತಿಯಲ್ಲಿ ವರ್ತನೆ ಮಾಡಾಗ ಅರಾಜಕತೆ ಸೃಷ್ಟಿಯಾಗೋದನ್ನು ಕಡಿಮೆ ಆಗುತ್ತೆ ಅದೇ ರೀತಿ ಗುರು ಏನಿದೆ ನೋಡಿ ಗುರು ಜಾತಕದಲ್ಲಿ ಸಾಧಾರಣ ಮಟ್ಟಿಗೆ ಅಥವಾ ವಕ್ರಿಯಾಗಿದ್ದಾನೆ ಗುರು ಅಲ್ವಾ ಮೀನರಾಶಿಯಲ್ಲಿ ವಕ್ರಿಯಾಗಿದ್ದಾನೆ ಇದರ ಅರ್ಥ ಏನಂದರೆ ಯಾವುದೆಲ್ಲ ಧರ್ಮ ಇದೆ ಅದು ಯಾವುದೇ ಧರ್ಮ ಇರ್ಬೋದು ಅಲ್ವಾ ಹಿಂದೂ ಇರ್ಬೋದು ಅನ್ಯ ಈ ಥರ ಯಾವುದೇ ಧರ್ಮ ಇರ್ಬೋದು ಈ ಧಾರ್ಮಿಕತೆಯಲ್ಲಿರುವವರು ಅಥವಾ ಆ ಮಟ್ಟದಲ್ಲಿರುವವರು ಧರ್ಮವನ್ನು ಕಾಪಾಡುವವರು ಅವರೆಲ್ಲ ಸ್ವಲ್ಪ ಶಾರ್ಟ್ ಕಟ್ ತ ಹಾದಿಯನ್ನು ಉಪಯೋಗ ಮಾಡಿಕೊಳ್ಳುವಂಥ ಸಾಧ್ಯ ತಮ್ಮ ಏಳಿಗೆಗೆ ಬೇಕಾಗಿ ಧರ್ಮದ ಏಳಿಗೆಗೆ ಬೇಕಾಗಿ ಧರ್ಮದ ಹೆಸರನ್ನು ವೃದ್ಧಿ ಮಾಡಲಿಕ್ಕೆ ಬೇಕಾಗಿ ಅಥವಾ ತಮ್ಮ ಧರ್ಮವನ್ನು ಅವರು ತಮ್ಮ ಧರ್ಮವನ್ನೇ ವೃದ್ಧಿ ಮಾಡಲಿಕ್ಕೆ ಬೇಕಾಗಿ ಅಥವಾ ತಮ್ಮ ಧರ್ಮಕ್ಕೆ ಬೇರೆಯವರನ್ನು ಕರೆದುಕೊಂಡು ಬರಲಿಕ್ಕೆ ಬೇಕಾಗಿ ಶಾರ್ಟ್ ಕಟ್ ದಾರಿಯನ್ನು ಮಾಡ್ತಾರೆ ಅವರು ಅನ್ಯಾಯದ ಮಾರ್ಗವನ್ನು ಉಪಯೋಗ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಎಲ್ಲಿವರೆಗೆ ಗುರು ವಕ್ರಿಯಾಗಿ ಮೀನರಾಶಿಯಲ್ಲಿ ಇರ್ತಾನೆ ಅಲ್ಲಿವರೆಗೆ ಕೂಡ ಇದೇ ಪರಿಸ್ಥಿತಿ ಇರ್ತದೆ ಮೇ ಬಿ ಈ ವರ್ಷ ಎಂಡ್ವರೆ ಕೂಡ ಇರ್ತದೆ ಅದಕ್ಕೋಸ್ಕರ ಬಹಳ ಜಾಗೃತರಾಗಿರ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಧಾರ್ಮಿಕ ಸ್ಥಾನದಲ್ಲಿರುವವರು ಧರ್ಮದ ನೆಲೆಯಲ್ಲಿರುವವರು ಆ ಮಟ್ಟದಲ್ಲಿ ಕೆಲಸ ಮಾಡುವವರು ಯಾವುದೇ ಕಾರಣಕ್ಕೂ ಕೂಡ ಅರ್ಥ ಮಾಡಿಕೊಳ್ಳಿ ನಿಮ್ಮ ಧರ್ಮವನ್ನು ಅಭಿವೃದ್ಧಿಪಡಿಸಬೇಕು ಧರ್ಮಕ್ಕೆ ಯಾರು ಹೇಳಿ ಅದಕ್ಕೋಸ್ಕರ ಶಾರ್ಟ್ ಕಟ್ನ ಹಾದಿಯನ್ನು ಉಪಯೋಗ ಮಾಡಿಕೊಳ್ಬೇಡಿ ಅನಂತ ಮತ್ತೆ ಏನಾಗುತ್ತೆ ಗೊತ್ತಾ ನಿಮಗೆ ಯಾಕಂದ್ರೆ ಗುರು ವಕ್ರಿ ಮೀನು ಮೀನರಾಶಿ ರೈಟ್ ರಾಶಿ ಐಸೋಲೇಷನ್ ಅದು ಗುರು ಆಲ್ರೆಡಿ ಅಲ್ಲಿದ್ದಾನೆ ಗುರು ಅಂದ್ರೆ ಲಿವರ್ ಲಿವರ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತೆ ಒದಾಡಬೇಕು ಕೂತ್ಕೊಂಡು ರೈಟ್ ಯಾಕೆ ಯಾಕಂದ್ರೆ ಕರ್ಮ ಮಾಡಿದಿರ ಆ ಅಲ್ವಾ ಯಾರೋ ಒಬ್ಬ ಧರ್ಮದಲ್ಲಿ ಚೆನ್ನಾಗಿದ್ದ ಅವನನ್ನು ಅಮಿಷ ತೋರಿಸಿ ಹೇಳ್ಕೊಂಡು ಈಗ ಶಾರ್ಟ್ ಕಟ್ಟಿನ ದಾರಿಯನ್ನು ಉಪಯೋಗ ಮಾಡ್ಕೊಂಡ್ರಿ ನೀವು ಸೊ ಪ್ರಾಬ್ಲಮ್ ಕ್ರಿಯೇಟ್ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ಅನಿವಾರ್ಯತೆ ಉಂಟು ಇದು ಅದೇ ಧರ್ಮ ಇದೇ ಧರ್ಮ ಅಂತ ಅಲ್ಲ ಎಲ್ಲ ಧರ್ಮದಲ್ಲಿ ಕೂಡ ಆನಂತರ ಧರ್ಮವನ್ನು ನಿಂದನೆ ಮಾಡುವುದು ಧಾರ್ಮಿಕತೆಯನ್ನು ನಿಂದನೆ ಮಾಡೋದು ಹಿಂದೂ ದೇವರುಗಳನ್ನ ಇನ್ಸಲ್ಟ್ ಮಾಡೋದು ಅಲ್ವಾ ಮೊನ್ನೆ ಒಬ್ಬರು ಹೇಳಿಕೆ ಕೊಟ್ಟರು ನೋಡಿ ಎಲ್ಲೋ ಒಂದು ಕಡೆ ಅಲ್ವಾ ಏನಂತ ಏನೋ ಶಕ್ತಿನೇ ದೇವರಲ್ಲ ನಮ್ಮ ಧರ್ಮದ ದೇವರೇ ದೇವರು ಶಕ್ತಿ ಅದೆಲ್ಲ ಇರುವುದಿಲ್ಲ ಅಲ್ವಾ ಅವರೆಲ್ಲ ನೋಡಿ ತಿನ್ನುವುದೆಲ್ಲ ನಮ್ಮ ಭಾರತದ್ದೇ ಅಲ್ವಾ ಇಲ್ಲಿನೇ ಇರ್ತಾರೆ ಭಾರತ ಮಾತೆಯದೆಲ್ಲ ಬೇಕು ಅವ್ರಿಗೆ ಮತ್ತು ಹೇಳ್ತಾರೆ ಭಾರತ ಮಾತೆಯ ಕೊಳಕು ನನ್ನ ಕಾಲಿಗೆ ತಾಗಬಾರ್ದು ಅಂತ ನಾನು ಶೂ ಆಗ್ತೇನೆ ಅಲ್ವಾ ಅಂತ ಅಂಥವರೆಲ್ಲ ಇರ್ತಾರಲ್ವಾ ಅಥವಾ ಥರ್ಡ್ ಕ್ಲಾಸ್ ರೈಟಾ ಓಕೆನಾ ಸೊ ಇದನ್ನು ನೋಡಿದಾಗೆ ಸಿಟ್ಟು ಯಾರಿಗೂ ಬರುತ್ತೆ ರೈಟ್ ತಾನೇ ಎಲ್ಲವೂ ಕೂಡ ಇಲ್ಲಿಯ ಸವಲತ್ತುಗಳನ್ನ ಉಪಯೋಗ ಮಾಡ್ಕೊ ಎಲ್ಲ ಎಲ್ಲ ಅಲ್ಲಿ ಅದರ ಜೊತೆಗೆ ಭಾರತಕ್ಕೇ ಎಲ್ಲೊಂದು ಕಡೆ ಅವರು ವಿರುದ್ಧ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರ್ತಾರೆ ರೈಟಾ ಸೊ ಏನಾಗುತ್ತೆ ಯಾರೆಲ್ಲ ದೇಶವನ್ನು ಪ್ರೀತಿಸ್ತಾರೆ ಧರ್ಮವನ್ನು ಪ್ರೀತಿ ಅವರಿಗೆಲ್ಲ ಸಿಟ್ಟು ಬಂದೇ ಬರುತ್ತಲ್ಲೋ ಇದು ನಾರ್ಮಲ್ ಆಗಿರುತ್ತೋ ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡ ಅದಕ್ಕೇನೆ ಶಾರ್ಟ್ಕಟ್ಟಿನ ಹಾದಿಯನ್ನು ಉಪಯೋಗ ಮಾಡ್ತೀರಾ ಅಲ್ಲೆಲ್ಲೋ ಒಂದು ಕಡೆ ಅಧರ್ಮ ಅಧರ್ಮವಾದಂಥ ಹಾದಿಯನ್ನು ಉಪಯೋಗ ಮಾಡ್ಕೊಳ್ತೀರ ಅಂಥ ಇಂಡಿಕೇಷನ್ ಅದಕ್ಕೋಸ್ಕರ ಧಾರ್ಮಿಕ ನೆಲೆಯಲ್ಲಿರುವವರು ಆ ಮಟ್ಟಿಗೆ ಭಾಳ ಜಾಗೃತರಾಗಿರಿ ಇಲ್ಲಾಂದರೆ ಈ ವಿಚಾರ ಕೂಡ ಕೇಳಲಿಕ್ಕೆ ಬರುತ್ತೆ ನಿಮಗೆ ಈ ರೀತಿ ಶಾರ್ಟ್ಕಟ್ಟನ್ನು ಉಪಯೋಗ ಮಾಡಿಕೊಂಡ್ರು ಈಗ ಜೈಲಲ್ಲಿದ್ದಾರೆ ಅಥವಾ ಲಿವರ್ ಪ್ರಾಬ್ಲಮ್ ಆಯಿತು ಡಮಾರ್ ಅನ್ಸ್ಬಿಡ್ತು ಹಾಸ್ಪಿಟಲಲ್ಲಿದ್ದಾರೆ ಅರ್ಥ ಆಯ್ತಾ ನಿಮಗೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಸೊ ಇದನ್ನೆಲ್ಲ ಭಾಳ ಸೂಕ್ಷ್ಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ರೀತಿ Ah uh, naman ಬುಧ ಈಗ ವಕ್ರಿ ಓಕೆ ಕನ್ಯಾರಾಶಿಯಲ್ಲಿ ಬುಧ ಹೋಗ್ತಾ ಇದ್ದಾನೆ ರಾಶಿ ಬುಧನ ಉಚ್ಚ ರಾಶಿ ಬುಧ ಯಾವತ್ತಿದ್ರೂ ಕೂಡ ಆಗಿ ಲಾಜಿಕಲ್ ಆಗಿರುವಂಥ ಪ್ಲಾನೆಟ್ಸ್ ಅಥವಾ ಲಾಜಿಕನ್ನು ಹೇಳಿಕೊಡ್ತಾನೆ ನಿಮಗೆ ಲಾಜಿಕಲ್ಲೇ ಕೆಲಸ ಮಾಡಬೇಕಾಗುತ್ತಾ ಎಲ್ಲದಕ್ಕೂ ಕೂಡ ಲೆಕ್ಕಾಚಾರ ಬೇಕು ಬುಧನಿಗೆ ಸಂಬಂಧ ಬಟ್ ಆತ ವಕ್ರಿಯಾಗಿ ಬಿಟ್ಟಿದ್ದಾನೆ ಅದರ ಅರ್ಥ ಏನಂದರೆ ಇಲ್ಲೆಲ್ಲೊಂದು ಕಡೆ ಬುಧ ಏನು ಮಾಡ್ತಾನೆ ಅಂದರೆ ಯಾವುದೇ ಒಂದು ರಿಲೇಷನ್ಶಿಪ್ಪನ್ನು ಮಾಡಲಿಕ್ಕೆ ಬೇಕಾಗಿ ಯಾರ ಜೊತೆ ಆದರೂ ಒಂದು ರಿಲೇಷನ್ಶಿಪ್ ಮಾಡಬೇಕು ಯಾರ ಜೊತೆ ಆದರೂ ಕಮ್ಯುನಿಕೇಟ್ ಮಾಡಬೇಕು ಯಾರ ಜೊತೆಯಾದರೂ ತಮ್ಮನ್ನು ತಾವು ಸೇರಿಸ್ಕೊಳ್ಬೇಕು ಅನ್ನೋ ಒಂದು ತೀವ್ರ ಇಚ್ಛೆಗೆ ಒಳಗ ಒಳಗಾದರೆ ಅವರು ಒಂದು ಕಡೆ ಪ್ರೀತಿ ಪ್ರೇಮದಲ್ಲಿ ಬೀಳುವಂಥದ್ದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಅಲ್ರಿ ಕ್ಯಾರ್ ತಗೊಳ್ಬೇಕಾಗುತ್ತೆ ಮೊದಲೇ ಹೇಳಿದ್ದೆ ನಿಮಗೆ ಪ್ರಿಕಾಷನ್ ಏನು ಅಂತ ಬಾಕಿ ವಿಚಾರದಲ್ಲಿ ಬುಧ ವಕ್ರಿಯಾಗಿರೋದಂಥ ಸಮಸ್ಯೆ ಅಂತ ಖಂಡಿತ ಅಲ್ಲ ಬಟ್ ಅಲ್ಲಿ ಪ್ರೀತಿ ಪ್ರೇಮ ಬರುವ ಸಾಧ್ಯತೆಗಳು ತೀರಾ ಯಾಕಂದರೆ ಬುಧ ವಕ್ರಿಯಾಗಿದ್ದಾನೆ ಆತ ಹಿಂದಿನ ಮನೆ ರಿಸಲ್ಟನ್ನು ಪಡ್ಕೊಳ್ತಾನೆ ಹಿಂದಿನ ಮನೆ ಬಂದು ಯಾವುದು ಇರ್ತದೆ ಸಿಂಹರಾಶಿ ಸಿಂಹರಾಶಿ ರಿಲೇಟೆಡ್ ಟು ರಿಲೇಷನ್ಶಿಪ್ ಹಾಗಾದರೆ ಅಲ್ಲಿಂದ ಎನರ್ಜಿಯನ್ನು ಪಡ್ಕೊಳ್ತಾನೆ ಅಂತ ಇಂಡಿಕೇಷನ್ ಇರ್ತದೆ ಟ್ರಾವೆಲಿಂಗ್ ಮಾಡುವಂಥ ಯೋಗ ಬಾಕಿ ಎಲ್ಲರಿಗೂ ಕ್ರಿಯೇಟ್ ಆಗಿರ್ತದೆ ಪರವಾಗಿಲ್ಲ ಬಟ್ ಬುಧನ ಆರನೇ ಮನೆಯ ಸ್ಥಿತಿ ಅಂದರೆ ಬುಧನ ರಾಶಿಯ ಸ್ಥಿತಿ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇರ್ತದೆ ಅದೇ ರೀತಿ ಕೇತು ತುಲಾರಾಶಿಯಲ್ಲಿದ್ದಾನೆ ಸೊ ಕೇತು ತುಲಾರಾಶಿಯಲ್ಲಿರುವಾಗ ಏನಾಗುತ್ತೆ ಕೇತು ತುಲಾ ತುಲಾರಾಶಿ ಬಂದದ್ದು ರಿಲೇಷನ್ಶಿಪ್ನ ರಾಶಿ ಅದು ಮ್ಯಾರೇಜ್ನ ರಾಶಿ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ಗೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗ್ಗೆ ಸಂಬಂಧ ರಾಶಿ ಈಗ ಅದು ರಿಲೇಷನ್ಶಿಪ್ ಅಂತಲೇ ಇಟ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಅಂತಲೇ ಇಟ್ಕೊಳ್ಳಿ ಕೇತು ಬಂದಿದ್ದಾನೆ ಅಂದಾಗ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದ ಸಮಸ್ಯೆ ಆಗ್ಬೋದು ನಾರ್ಮಲ್ ಆಗಿ ನಿಮ್ಮ ಆರೋಗ್ಯದ ಸಮಸ್ಯೆ ಆಗ್ಬೋದು ಅದರ ಜೊತೆಗೆ ಈಗೀಗ ಏನೆಲ್ಲ ಮದುವೆ ಆಗುತ್ತೆ ಅದೆಲ್ಲ ಯಾವುದೇ ಕಾರಣ ಕೂಡ ಗೊತ್ತು ಗುರಿ ಇಲ್ಲದೆ ಫಿಕ್ಸ್ ಮಾಡುವಂಥ ಂಥ ಮದುವೆಗಳು ಅಲ್ವಾ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅದನ್ನು ಪರಿಗಣಿಸಲೇ ಇಲ್ಲ ಏನಂತ ಗೊತ್ತೇ ಇಲ್ಲ ಆ ಹುಡುಗ ಹೇಗೆ ಹುಡುಗಿ ಹೇಗೆ ಯಾವುದು ಗೊತ್ತಿಲ್ಲ ಅಥವಾ ಜಾತಕನೇ ಮ್ಯಾಚ್ ಮಾಡಿಲ್ಲ ಅದರ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಿಲ್ಲ ಬ್ಲೈಂಡಾಗಿ ಹೋಗಿ ಮದುವೆ ಮಾಡಿಬಿಟ್ಟಿದ್ದಾರೆ ಅಥವಾ ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ಕ ಎಲ್ಲಿಗ ತುಲಾರಾಶಿಯಲ್ಲಿ ಕೇತು ಇದ್ದಾನೆ ದಯವಿಟ್ಟು ಮದುವೆ ಮಾಡಬೇಕಾದ್ರೆ ಯಾರಿಗಾದರೂ ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾರಿಗೂ ಮದುವೆ ಮಾಡಬೇಕು ಖುದ್ದು ನೀವೇ ಮದುವೆ ಆಗಬೇಕಂದ್ರೂ ಕೂಡ ಬ್ರೈನನ್ನು ಯೂಸ್ ಮಾಡ್ಕೊಳ್ಬೇಕು ಅಲ್ವಾ ಆತುರದ ನಿರ್ಣಯಗಳು ಸಲ್ಲ ಅವರ ಒಂದು ಬ್ಯಾಕ್ ಗ್ರೌಂಡನ್ನು ಚೆಕ್ ಮಾಡಬೇಕು ಜಾತಕವನ್ನು ಚೆಕ್ ಮಾಡಬೇಕು ಆ ನಂತರ ಹೋಗಿ ಮದುವೆ ಆಗಬೇಕಿಲ್ಲಾಂದರೆ ಕೇತು ಏನು ಮಾಡ್ತಾನೆ ಕೇತುವಿನ ಕೆಲಸ ಏನು ಕೇತು ಅಂದರೆ ಕತ್ರಿ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ನೋಡಿ ಎಲ್ಲ ರೀತಿ ಓಕೆನಾ ಇದು ಒಂದು ಗೋಚಾರದ ಜಸ್ಟ್ ಒಂದು ನಿಮಗೆ ಅನಲೈಸ್ ಮಾಡಿ ತೋರಿಸಿದ್ದು ನಾನು ಇದೆಲ್ಲ ಒಂದು ಪರಿಸ್ಥಿತಿ ಇರದೇ ಇರ್ತದೆ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕಷ್ಟೇ ಓಕೆನಾ ನಮ್ಮ ಜಾಗೃತನಾ ನಾವು ನಮ್ಮ ಜಾಗದಲ್ಲಿ ನಾವಿದ್ದಾಗ ನಿಮಗೆ ಪ್ಲಾನೆಟ್ಸ್ ಯಾವುದೇ ತೊಂದರೆಯನ್ನು ಕೊಡೋದಿಲ್ಲ ನೀವು ಸುಮ್ಮ ಸುಮ್ಮನೆ ಯಾವುದೇ ಯಾವುದೋ ಪ್ಲಾನೆಟ್ಸನ್ನು ಆಕ್ಟಿವೇಟ್ ಮಾಡ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಅಂತೂ ಆಗ್ತವೆ ಇದು ವಿಚಾರಕ್ಕೆ ನನಗೆ ಗೊತ್ತಾಯ್ತು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ದೀರಮ್ಮ ಎಲ್ಲಿಂದ ನಾನು ಶ್ರುತಿ ಹೇಳಿ ಯಾರಮ್ಮ ಓಕೆ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಓಕೆ ನೀವು ಮಾತಾಡಿದ್ರೆ ಸರಿ ಕೇಳಿಸ್ತಾ ಇಲ್ಲ ತಾಯಿ ಕಮ್ಯುನಿಕೇಷನ್ ಆಗ್ತಾಯಿಲ್ಲ ಆಯಿತಮ್ಮ ಆಗ್ತಾ ಆಗ್ತಾಯಿಲ್ಲ ಮಾತಾಡಿದ್ದು ಕೇಳಿಸ್ತಾ ಇಲ್ಲ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿ ತಾಯಿ ಓಕೆ ಸೊ ಇದು ಗೋಚರಕ್ಕೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ಅಂತ ಹೇಳ್ತೇನೆ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ನಮ್ಮ ನಾವು ನಾವಿದಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತೇನೆ ಅದೇ ರೀತಿ ತುಲಾರಾಶಿಯಲ್ಲಿ ಕೇತು ಇರುವಾಗ ರಿಲೇಷನ್ಶಿಪ್ನ ವಿಚಾರದಲ್ಲಿ ಬಹಳಷ್ಟು ಮಂಡೆಯನ್ನು ಅಲ್ಲಿ ಖರ್ಚು ಮಾಡಿ ಅಂತ ಹೇಳ್ತೇನೆ ಅನ್ಯಥ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಓಕೆ ನನಗೆ ಇದು ಓಕೆ ನೆಕ್ಸ್ಟ್ ಬಂದುಬೇಡ ಈಗ ನಾನು ಹೇಳಿದಾದ್ರೆ ಈಗ ಒಬ್ಬ ವ್ಯಕ್ತಿಗೆ ಮೇಷರಾಶಿಯಲ್ಲಿ ಜನನ ಯಾಕೆ ಹಾಗೆ ಅಲ್ವಾ ಯಾಕೆ ಮೇಷರಾಶಿಯಲ್ಲಿ ಜನನ ಆಯಿತು ಅಲ್ಲವಾ ಏನು ಮಾಡಿ ಏನು ಕರ್ಮ ಮಾಡಿರ್ಬೋದು ಅಥವಾ ಮೇಷರಾಶಿಯಲ್ಲಿ ಜನನಾಗಲಿಕ್ಕೆ ಏನಾಗುತ್ತೆ ಜಾತಕದಲ್ಲಿ ಮೂರು ಮನೆಗಳಿದೆ ಮೂರು ಮನೆಗಳು ಅದರಲ್ಲಿ ಒಂದು ಹನ್ನೆರಡನೇ ಮನೆ ಒಂದು ಲಗ್ನದಿಂದ ಹನ್ನೆರಡನೇ ಮನೆ ಲಗ್ನದಿಂದ ಆರನೇ ಮನೆ ಲಗ್ನದಿಂದ ಎಂಟನೇ ಮನೆ ಇದನ್ನು ಜ್ಯೋತಿಷ್ಯದಲ್ಲಿ ದುಸ್ಥಾನಗಳು ಅಂತ ಕರೀತಾರೆ ಓಕೆನಾ ದುಸ್ಥಾನಗಳು ಅದಕ್ಕೋಸ್ಕರ ಯಾವ್ಯಾವ ಪಾರ್ಟಲ್ಲಿ ಆ ಒಂದು ರಾಶಿ ಬಂದುಬಿಟ್ಟಿದೆ ಈಗ ಹನ್ನೆರಡನೇ ಮನೆಯಲ್ಲಿ ಒಂದು ರಾಶಿ ಆರನೇ ಮನೆಯಲ್ಲಿ ಒಂದು ರಾಶಿ ಎಂಟನೇ ಮನೆ ಒಂದು ರಾಶಿ ಬಿಟ್ಟು ಬಂದುಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಈ ಜನ್ಮದಲ್ಲಿ ಬಂದಿರುತ್ತೆ ನಿಮಗೆ ಓಕೆನಾ ಆ ನಂತರ ಅದರ ಅಧಿಪತಿಗಳು ಯಾವ್ಯಾವ ಭಾವವನ್ನು ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾವ್ಯಾವ ರಾಶಿಯಲ್ಲಿದ್ದಾರೆ ಯಾವ ಭಾವದಲ್ಲಿದ್ದಾರೆ ಯಾವ ಪ್ಲಾನೆಟ್ನ ಜೊತೆಗೆ ಕಂಜೆಕ್ಟಲ್ಲಿದ್ದಾರೆ ಅದು ಕೂಡ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಯಾಕಂದರೆ ಅಲ್ಲೊಂದೇ ಯಾವುದೋ ಪೆಂಡಿಂಗ್ ಕರ್ಮ ಇದೆ ಅಲ್ಲಿಂದೇನೋ ಸಮಸ್ಯೆ ಇದೆ ಅಲ್ಲಿಂದೇನೋ ತೊಂದರೆ ಇದೆ ಅದಕ್ಕೋಸ್ಕರ ಬಂದು ಸೇರಿಕೊಂಡಿರ್ತವೆ ಅದಕ್ಕೋಸ್ಕರ ಅದು ನಿಮಗೆ ಪ್ರಾಬ್ಲಮ್ ಕೊಡ್ಲಿಕ್ಕೇ ಬೇಕಾಗಿ ಬಂದು ಸೇರಿಕೊಂಡಿರ್ತವೆ ಅಂತ ಮತ್ತೊಂದು ಇಂಡಿಕೇಷನ್ ಆನಂತರ ಯಾವುದೇ ಪ್ಲಾನೆಟ್ಸ್ ಆರನೇ ಮನೆಗೆ ಬಂದಾಗ ಯಾವುದೇ ಪ್ಲಾನೆಟ್ಸ್ ಎಂಟನೇ ಮನೆಯಲ್ಲಿದ್ದಾಗ ಯಾವುದೇ ಪ್ಲಾನೆಟ್ ಹನ್ನೆರಡನೇ ಮನೆಯಲ್ಲಿದ್ದಾಗ ಆಗ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅದರ ದಶಾಭುಕ್ತಿಯಲ್ಲಿ ಬಹಳಷ್ಟು ತೊಂದರೆಗಳನ್ನು ಬಹಳಷ್ಟು ಸಮಸ್ಯೆಗಳನ್ನು ಕೆಲವೊಂದು ಬಾರಿ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಇದು ವಿಚಾರ ಅಂತ ಹೇಳ್ತೇನೆ ಅದರಿಂದಾಗಿ ಪೆಂಡಿಂಗ್ ಕರ್ಮವನ್ನು ಒಂದೇ ಕಡೆಯಿಂದ ನೋಡಿಕೊಳ್ಳುವ ಹಾಗಿಲ್ಲ ಅದನ್ನು ನಿಮ್ಮ ದುಸ್ಥಾನಗಳ ಮೂರು ಭಾವದಿಂದ ನೋಡಲ್ಪಡುತ್ತೆ ಮೂರು ಭಾವದಿಂದ ಕೂಡ ನೀವು ಪೆಂಡಿಂಗ್ ಕರ್ಮವನ್ನು ನೋಡಬೇಕಾಗಿದೆ ಏರಪ್ಪ ಕರ್ಮ ಮಾಡಿದ್ದೇನೆ ಯಾಕೆ ನಾನು ಇಷ್ಟು ಇಲ್ಲಿ ಸ್ಟ್ರಗಲ್ಗೆ ಒಳಗಾಗಿದ್ದೇನೆ ಯಾಕೆ ನಾನು ಕಷ್ಟ ಪಡ್ತಾ ಇದ್ದೇನೆ ಎಷ್ಟೇ ಮಾಡಿದ್ರೂ ನನಗೆ ಬರ್ಕತೆ ಬರ್ತಾ ಇಲ್ಲ ಯಾಕೆ ಅದು ಅಲ್ವ ಅದಕ್ಕೆ ನಿಮ್ಗೆ ಏನಾಗಿದೆ ಅಲ್ಲಿ ಹೋಗಿ ಉತ್ತರ ದೊರೆಯುತ್ತೆ ಅಲ್ವ ಇದು ವಿಚಾರ ಕರೆ ಜಸ್ಟ್ ಜಸ್ಟ್ ಹಲೋ 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 ಸರ್ ನಮಸ್ತೆ ನಮಸ್ತೆ ಮಾತಾಡೋದು ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನಿಮ್ಮ ಹೆಸರು ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಹೇಳಿ ಸರ್ ಹೆಸರು ಸೋಮತ್ ಬಗ್ಗೆ ತಿಳ್ಕೋಬೇಕು ಸರ್ ಬಗ್ಗೆ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಒಂಬೈನೂರ ತೊಂಬತ್ತೇಳು ಸಂಜೆ ನಾಲ್ಕು ಒಂದ್ ನಿಮಿಷ ಸರ್ ಜಸ್ಟ್ ವೆಯ್ಟ್ ಓಕೆನಾ ಮಗಳ ಹೆಸರು ಒಮ್ಮೆ ಕರೆಕ್ಟ್ ಆಗಿ ಹೇಳಿ ಸರ್ ರಕ್ಷಾ ಅಂತ ರಕ್ಷಾ ಅಂತೇಟ್ ಆಫ್ ಬರ್ತ್ ಒಂಬೈನೂರ ತೊಂಬತ್ತೇಳು ಸಮಯ ಹೇಳಿ ಸರ್ ಸಮಯ ಸಂಜೆ ನಾಲ್ಕು ಓಕೆ ಸತವಿಶ್ವ ನಕ್ಷತ್ರ ಕುಂಭರಾಶಿ ಜಾತಕನ ಸರ್ ಹೌದು ಸರ್ ಹೌದು ಸರ್ ಏನು ಏನು ಮದುವೆ ಮಾಡ್ಬೇಕು ಅವರಿಗೆ ಹೌದು ಸರ್ ಹೌದು ಅದೊ ಮದುವೆ ಮಾಡಲಿಕ್ಕೆ ಬೇಕಾಗಿ ನಾನು ಮದುವೆ ಮಾಡುವ ಯೋಗ ಉಂಟು ಸರ್ ಇದರಲ್ಲಿ ಮದುವೆ ಆಲ್ರೆಡಿ ಆಗುವಂಥದ್ದೇ ಯೋಗ ಅಥವಾ ನೀವು ಪ್ರಯತ್ನ ಮಾಡಿ ಅಂತ ಹೇಳಿ ಬೇರೆ ಏನು ಬೇಕಾಗಿಲ್ಲದಕ್ಕೆ ರಕ್ಷಾಯಣವ ಹೆಸರು ಯಾವತ್ತಿದ್ರು ನೋಡಿ ರಕ್ಷಾಯಣ ಹೆಸರಿಗೆ ಏನಾಗುತ್ತೆ ಅಂದರೆ ಅವರು ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟು ಸರ್ ರೈಟಾ ಹೆಲ್ತ್ ಹೆಲ್ತ್ ಆರೋಗ್ಯನ ತುಂಬ ನೋಡ್ಕೊಳ್ಬೇಕಂತ ಅಂತ ಉಂಟು ಒಂದೇ ವಿಚಾರ ಕೆಲಸ ಅಂತ ಅವರಿಗೆ ಸಿಗುತ್ತೆ ಪರವಾಗಿಲ್ಲ ಕೆಲಸಲ್ಲಿ ಹೋಗ್ತಾರೆ ಮದುವೆಗೆ ಬೇಕಾಗಿ ಅವರಿಗೆ ಇಪ್ಪತ್ತೊಂಬತ್ತರ ಒಳಗಡೆ ಮ್ಯಾರೇಜ್ ಆಗುವಂಥ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅದರಿಂದ ಅವ್ರು ಖಂಡಿತ ಹೋಗ್ಬೋದು ಹೇಳಿದ್ರೆ ಸೊ ನೀವು ಮಾಡಿಬಿಡಿ ಓಕೆ ನೋ ಪ್ರಾಬ್ಲಮ್ ಹಲೋ 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 ಏನು ಸರ್ ನನ್ನ ಮಾತು ಕೇಳಿಸ್ಕೊಳ್ಳಿ ಸರ್ ಎಲ್ಲಿದ್ದೀರಾ ನೀವು ಅಯ್ಯೋ ದೇವ್ರೆ ಅಯ್ಯೋ ದೇ ಏನಪ್ಪ ಯಾಕೋ ಗೊತ್ತಿಲ್ಲ ಈ ಕರೆನೇ ಹೀಗೆ ಕೆಲವ್ರಿಗೆ ಏನಂತಲೇ ಗೊತ್ತಾಗೋದಿಲ್ಲ ನಾನು ಏನೋ ಮಾತಾಡ್ತಾ ಇದ್ದೇನೆ ಅವರೆಲ್ಲೋ ಧ್ಯಾನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ವಾ ಎಲ್ಲಿದ್ದೀರಿ ಅಂತ ಹೇಳಿದರೆ ಮನೆಯಲ್ಲಿದ್ದೇನೆ ಅಂತಾರೆ ಅಯ್ಯೋ ಅಲ್ವಾ ಏನಪ್ಪ ಮಾಡಲಿ ಎನಿವೇ ಇರಲಿ ಹಾಂ ಸೊ ಅಲ್ವಾ ಅಥವಾ ನಾನು ಹೇಳ್ತೀನಿ ನಿಮಗೆ ದಯವಿಟ್ಟು ಒಂದು ಒಂದು ಟಿವಿಗೆ ಕರೆ ಮಾಡಿದ್ದೀರಿ ನಾನು ಆನ್ಲೈನಲ್ಲಿದ್ದೇನೆ ನಿಮ್ಮ ಮನೆಯಲ್ಲಂತೂ ಖಂಡಿತ ಕೂತಿಲ್ಲ ನನ್ನ ಆಫೀಸಲ್ಲಂತೂ ಖಂಡಿತ ಕೂತಿಲ್ಲ ಸೊ ಆ ಕಾಮನ್ ಸೆನ್ಸನ್ನು ಇಟ್ಟುಕೊಂಡು ಕರೆ ಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಓಕೆನಾ ಇಲ್ಲಾಂದರೆ ತುಂಬ ಇರಿಟೇಟ್ ಆಗುತ್ತೆ ಯಾಕಂದರೆ ನಾನು ನನ್ನ ಔಟ್ಪುಟ್ ಏನಿದೆ ಅದು ಬಹಳ ಚೆನ್ನಾಗಿ ಬರಬೇಕಂತ ಬಹಳಷ್ಟು ಪ್ರಯತ್ನ ಮಾಡಿರ್ತೇನೆ ಯಾಕಂದರೆ ಜನರಿಗೆ ಕಿರಿಕಿರಿ ಆಗ್ಬೋದು ನನ್ನಿಂದಾಗಿ ಯಾಕಂದರೆ ಅದು ಕೇಳುವಾಗ ಏನಾಗುತ್ತೆ ಒಂದು ಕಾಲ್ ಆಚೆ ಆದಾಗ ಜನರು ಟಿವಿಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ ರೈಟಾ ಅವತ್ತು ಇದು ವಿಚಾರ ನಿಮಗೆ ಗೊತ್ತಾಗೋದಿಲ್ಲ ಅದು ರೈಟಾ ಓಕೆ ಇದು ವಿಷಯ ಯಾಕಂದರೆ ಅಲ್ಲಿ ಕಿರಿಕಿರಿ ಆಯಿತು ಹೋದ್ರಿಗೆ ಓಕೆ ಅದಕ್ಕೋಸ್ಕರ ಕಾಮನ್ ಸೆನ್ಸನ್ನು ಇಟ್ಟುಕೊಂಡು ಕಾಲ್ ಮಾಡಿ ನಿಮಗೆ ಒಂದು ವೇಳೆ ಆ ಟಿವಿಯಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಕೇಳಿಸ್ಕೊ ಕೇಳಲಿಕ್ಕೆ ಆಗ್ತಾಯಿಲ್ಲ ಎಲ್ಲೆಲ್ಲೋ ಧ್ಯಾನ ಇಟ್ಟಿರ್ತೀರ ನೀವು ಆಗ ನಾನು ಕಟ್ಪಾಡಿಯಲ್ಲಿ ಮಂಗಳವಾರ ದಿವಸ ಮತ್ತೆ ಮಂಗಳೂರಲ್ಲಿ ಆದಿತ್ಯ ಅವ್ರ ದಿವಸ ಇದ್ದೇ ಇರ್ತೇನೆ ಬಂದಲ್ಲಿ ಜಾತಕ ತೋರಿಸಿ ಕ್ಲಿಯರಾಗಿ ಆನ್ಸರ್ ಪಡ್ಕೊಂಡೋಗಿ ಏನೂ ಸಮಸ್ಯೆ ಇಲ್ಲ ಅಂತೇಳಿ ಓಕೆನಾ ಇಲ್ಲಿ ಕೂತು ಹೋಗಿ ಅವ್ರಿಗೆ ಕೇಳ್ತಾ ಇದ್ದೇನೆ ಸರ್ ಎಲ್ಲಿದ್ದರೆ ಅವ್ರು ಮಾತಾಡ್ತಾನೆ ಇಲ್ಲ ಎಲ್ಲಿದ್ದರೆ ಇದೆ ಮನೆಯಲ್ಲಿದ್ದೇನೆ ಸೊ ಈ ಪರಿಸ್ಥಿತಿ ರೈಟ್ ಓಕೆ ಧ್ಯಾನ ಎಲ್ಲೆಲ್ಲೋ ಇಟ್ಕೊಂಡು ಅದೇನು ಏನು ಮಾಡ್ತೀರೋ ಗೊತ್ತಿಲ್ಲ ಒಂದು ಒಳ್ಳೆ ಆನ್ಸರ್ ಮಾಡಬೇಕಾದ್ರೂ ಕೂಡ ಈ ರೀತಿ ನೀವು ರೆಸ್ಪಾನ್ಸ್ ಇದ್ದಾಗ ಪ್ರಾಬ್ಲಮ್ ಕೂಡ ಆಗುತ್ತೆ ಆನಂತರ ಆನಂತರ ಸರಿಯಾದ ರೀತಿ ಇನ್ನು ಯಾರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಎಂಬತ್ತು ವರ್ಷ ಆಗಿದೆ ಅವರಿಗೆಲ್ಲ ದಯವಿಟ್ಟು ಅವರ ಭವಿಷ್ಯ ಏನು ಅಂತ ಕೇಳಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತೇನೆ ನಿಮಗೂ ಒಂದು ಕಾಮನ್ ಸೆನ್ಸ್ ಇರುತ್ತಲ್ಲ ನಾನು ಏನಂತ ಭವಿಷ್ಯ ಹೇಳಿ ಅವ್ರದ್ದು ಎಪ್ಪತ್ತು ವರ್ಷ ಆದ ನಂತರ ಎಂಬತ್ತು ವರ್ಷ ಆದ ನಂತರ ಏನು ಭವಿಷ್ಯ ಹೇಳಿ ಅವ್ರಿಗೆ ಇಷ್ಟೇ ಹೇಳ್ಬೇಕು ತಾನೆ ಭಗವದ್ಗೀತೆ ಓದು ಅಂತ ಬೇರೆ ಏನಾದರೂ ಹೇಳಲಿಕ್ಕಾಗುತ್ತೆ ನನಗೆ ಇಲ್ಲ ತಾನೇ ಸೊ ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ಇದು ವಿಚಾರ ಅರ್ಥ ಆಗುತ್ತೆ ನಿಮಗೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ಯಾಕಂದರೆ ಲೈಫಲ್ಲಿ ನಮಗೆ ಒಂದು ಕಾಮನ್ ಸೆನ್ಸ್ ಅಂತ ಏನು ಅದು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಬುಧ ಚೆನ್ನಾಗಿ ಕೆಲಸ ಬುಧ ಕಾಮನ್ ಸೆನ್ಸ್ ಎಷ್ಟಿದ್ರು ಕೂಡ ಯಾರ ಜೊತೆಗೆ ಯಾವ ಹೊತ್ತಲ್ಲಿ ಯಾವ ರೀತಿ ಮಾತಾಡಬೇಕೆಂಬುದನ್ನು ಬುಧ ತೋರಿಸ್ಕೊಡ್ತಾನೆ ಹಾಗಾದರೆ ನಿಮ್ಮ ಜಾತ್ರೆ ಬುಧ ಚೆನ್ನಾಗಿದ್ದಾನೆ ಅದು ಆಲ್ರೆಡಿ ಬಂದಿರ್ತದೆ ಇರ್ತದೆ ಬುಧನೇ ಚೆನ್ನಾಗಿಲ್ಲ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮ್ಗೆ ಓಕೆನಾ ಸಮಸ್ಯೆ ಸಮಸ್ಯೆಗಳ ಆರವನ್ನೇ ಹೊತ್ತುಕೊಂಡಿರಬೇಕಾದ್ರೆ ಓಕೆನಾ ಈಗ ಜಾತಕದಲ್ಲಿ ಮೂರು ಮನೆಗಳು ದುಸ್ಥಾನ ಅಂತ ಕರಿತೀವಿ ದುಸ್ಥಾನ ಯಾವತ್ತಿದ್ರು ಕೂಡ ನಿಮಗೆ ಪ್ರಾಬ್ಲಮೆಟಿಕ್ ಆಗಿರ್ತದೆ ಸಮಸ್ಯೆಗಳನ್ನು ಕ್ರಿಯೇಟ್ ಆಗಿರ್ತದೆ ಆ ಭಾವ ಇರ್ ಆ ರಾಶಿ ಇರ್ಬೋದು ಆ ಭಾವದಲ್ಲಿ ಬಂದಂಥ ರಾಶಿ ಇರ್ಬೋದು ಆ ಭಾವದಲ್ಲಿ ಬಂದಂಥ ಪ್ಲಾನೆಟ್ಸ್ ಇರ್ಬೋದು ನಿಮಗೆ ಕೆಲವೊಂದು ಬಾರಿ ಬಹಳಷ್ಟು ಅಪ್ಸ್ಟ್ರಕಲ್ಸನ್ನು ಉಂಟು ಮಾಡಿದೆ ಬಟ್ ಅದು ಯಾವುದಾದ್ರೂ ಒಂದು ಕಥೆಯನ್ನು ಹೇಳ್ತಾ ಇರ್ತದೆ ನೀನು ಈ ರೀತಿ ಮಾಡು ನೀನು ಗೆಲ್ತೀಯ ಅಂತ ಒಂದು ವೇಳೆ ನಿಮಗೆ ಕಾಮನ್ ಸೆನ್ಸ್ ಇದೆ ಅಥವಾ ಯಾರಾದರೂ ಒಳ್ಳೆ ಜ್ಯೋತಿಷಿ ಸಿಕ್ಕಿಬಿಟ್ರು ಆಗ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇರತಕ್ಕಂತಹ ಪ್ಲಾನೆಟ್ನ ಒಂದು ಕತೆ ಹೇಳಿದ್ರು ಆನಂತರ ಇದಕ್ಕೆ ಪರಿಹಾರ ಈ ರೀತಿಯಾಗಿ ಮಾಡಿ ಅಂತ ಹೇಳಿದ್ರು ಸೊ ನೀವನ್ನ ಮಾಡ್ಕೊಂಡು ಸೊ ಗೆದ್ದು ಬಿಡ್ತೀರಾ ಅಲ್ಲ ಅದು ವಿಷಯ ಬೇರೆ ಅದಕ್ಕೆ ಅಷ್ಟು ಕಾಮನ್ ಸೆನ್ಸ್ ಬೇಕಾಗುತ್ತೆ ಮತ್ತು ಅಷ್ಟು ನಾಲೆಜ್ ಬೇಕಾಗುತ್ತೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಬೇಕು ಓಕೆ ಇದು ಗೊತ್ತಾಯ್ತು ಈಗ ಮೇಷರಾಶಿಯಲ್ಲಿ ಜನನೇ ಆಕಲ್ವಾ ಮೇಷರಾಶಿಯಲ್ಲಿ ಕೆ ಯಾಕೆ ಮೇಷರಾಶಿ ಯಾಕೆ ಅಂದರೆ ಒಂದು ಜನ್ಮ ಅಂದರೆ ನಿಮ್ಮ ಪ್ರೀವಿಯಸ್ ಜನ್ಮದಲ್ಲಿ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಇಲ್ಲೊಂದು ಬಹಳ ನಾಲೆಜೇಬಲ್ ಪರ್ಸನ್ ನೀವೆಲ್ಲ ಯಾಕೆ ಜನನ ಅದು ಯಾರೇ ಇದ್ರು ಕೂಡ ಬಹಳ ನಾಲೆಜೇಬಲ್ ಪರ್ಸನ್ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಪ್ರಾಸ್ಪರಿಟಿ ಇತ್ತು ಆನಂತರ ದೇವಸ್ಥಾನ ಕಟ್ಟಿರುವಂಥದ್ದು ಒಳ್ಳೆ ರೀತಿಯಲ್ಲಿ ಇದ್ದಿರುವಂಥದ್ದು ಎಲ್ಲರನ್ನು ಒಟ್ಟುಗೂಡಿಕೊಂಡು ಹೋಗುವಂಥದ್ದು ಎಲ್ಲವೂ ಇತ್ತು ನಿಮ್ಮಲ್ಲಿ ಬಟ್ ಅಲ್ಲಿ ಏನಾಗುತ್ತೆ ಏನೇ ಮಾಡಿದ್ರು ಕೂಡ ನೀವು ನಿಮ್ಮಲ್ಲಿರುವಂತಹ ಸಂಪತ್ತನ್ನು ದಾನ ಮಾಡಿಲ್ಲ ಅಂತ ಉಂಟು ಒಂದನೇ ವಿಚಾರ ಎರಡನೇ ವಿಚಾರ ನೀವು ಅದೇನು ಕಲ್ತುಕೊಂಡಿದ್ದೀರಾ ಅಲ್ವಾ ಏನು ನಿಮಗೆ ವಿದ್ಯೆ ಬಂದಿದೆ ಆ ವಿದ್ಯೆಯನ್ನು ಬೇರೆಯವ್ರಿಗೆ ಕೊಟ್ಟಿಲ್ಲ ಅಂತೊಂಡು ನಿಮ್ಮ ಆ ರಹಸ್ಯಗಳನ್ನು ನಿಮ್ಮಲ್ಲಿ ಇಟ್ಟುಕೊಂಡಿದ್ದೀರಾ ಬೇರೆಯವ್ರಿಗೆ ವಿದ್ಯೆನೇ ಕೊಟ್ಟಿಲ್ಲ ಅಲ್ವಾ ಮತ್ತು ನಿಮ್ಮಲ್ಲಿರೋ ಸಂಪತ್ತನ್ನು ನೀವು ದಾನ ಮಾಡಿಲ್ಲ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಮೇಷ ಮೇಷರಾಶಿಯಲ್ಲಿ ಜನನ ಈ ಜನ್ಮದಲ್ಲಿ ಅದು ಏನು ಕಥೆ ಹೇಳ್ತೊಂಡು ದಾನ ಮಾಡಲೇಬೇಕು ಅಂತವಣ್ಣು ನೀವು ದಾನ ಹಂಡ್ರೆಡ್ ಪರ್ಸೆಂಟ್ ದಾನ ಮಾಡಬೇಕು ದಾನ ಎಲ್ಲರೂ ಮಾಡಬೇಕು ವಿಷಯ ಬೇರೆ ನೀವಂತೂ ವಿಶೇಷವಾಗಿ ದಾನ ಮಾಡಲೇಬೇಕು ಅದು ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮಲ್ಲಿ ಏನು ನಾಲೆಜ್ ಉಂಟು ಅದೇ ನಾಲೆಜನ್ನು ಇಟ್ಕೊಂಡಿದ್ದೀರಾ ಅದೇನು ರಹಸ್ಯಗಳು ನಿಮಗೆ ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಬೇಕಂತ ಉಂಟು ಒಂದೇಳಿ ಏನೂ ಅಂದರೂ ಕೂಡ ಸಣ್ಣ ಮಕ್ಕಳಿಗೆ ಟ್ಯೂಷನ್ ಆದರೂ ಕೊಡಬೇಕಾದಿತ್ತು ಅಲ್ಲಿ ಅದರ ಮುಖಾಂತರ ನಿಮ್ಮ ನಾಲೆಜನ್ನು ಶೇರ್ ಮಾಡಬೇಕಾದಿತ್ತು ಶೇರ್ ಮಾಡಲೇಬೇಕು ಅಂತ ಇಂಡಿಕೇಶ್ ಅದನ್ನು ಮಾಡಿದಾಗಲೇ ಮೇಷಲಗ್ನೊಂದ್ರ ಜೀವನ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಫೇರ್ ಉಲ್ಲದ ರಿಸಲ್ಟ್ ಬರುತ್ತೆ ಪರವಾಗಿಲ್ಲ ಉಂಟು ಇಲ್ಲಾಂದರೆ ಏನಾಗುತ್ತೆ ಒಂದು ವೇಳೆ ಮೇಷಲಗ್ನವಾಗಿ ನಾನು ಹೇಳಿದಂಥ ಈ ಕ ಈ ಒಂದು ವಿಚಾರಗಳನ್ನು ನೀವು ಫಾಲೋ ಮಾಡದೇ ಇದ್ದಾಗ ಏನಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಗುರುವಿನ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಗುರುವಿನ ಅಂದರೆ ಗುರುವಿನ ರಿಲೇಟೆಡ್ ಏನು ಪ್ರಾಬ್ಲಮ್ ಆಗ್ಬೋದು ನಿಮಗೆ ಒಂದು ಅಭಿವೃದ್ಧಿನೇ ಬರೋದಿಲ್ಲ ಇನ್ನೊಂದು ಕಾಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಮತ್ತು ನಿಮ್ಮ ದೇಹದಲ್ಲಿ ಆ ಪ್ರಮುಖವಾದ ಅಂಗಗಳೇನು ನೋಡು ಅದಕ್ಕೇ ಏಟು ಬೀಳ್ಬೋದು ಅದರಿಂದ ಸಮಸ್ಯೆ ಆಗ್ಬೋದು ಮಕ್ಕಳಿಂದ ಸಮಸ್ಯೆ ಆಗ್ಬೋದು ಗಂಡು ಮಗನ ಮಗನಿಂದ ಸಮಸ್ಯೆ ಆಗ್ಬೋದು ನಿಮ್ಮ ಮದುವೆ ಜನ ಡಿಸ್ಟರ್ಬೆನ್ಸ್ ಆಗ್ಬೋದು ಬೆಡ್ರೂಮ್ ಲೈಫ್ ನಿಮಗೆ ಇರುವುದೇ ಇಲ್ಲ ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅದು ಹೋದ ಜನ್ಮ ಅದೇನು ಪ್ರಾಸ್ಪರಿಟಿ ಇತ್ತು ಅಲ್ಲಿ ಯಾಕೆ ನೀವು ಯಾರಿಗೂ ಕೊಟ್ಟಿಲ್ಲ ಯಾಕೆ ನೀವು ಯಾರಿಗೂ ದಾನ ಮಾಡಿಲ್ಲ ಯಾಕೆ ನೀವು ನಿಮ್ಮ ವಿದ್ಯೆಯನ್ನು ಯಾರಿಗೂ ದಾನ ಯಾರಿಗೂ ಕೂಡ ಶೇರ್ ಮಾಡಿಲ್ಲ ಅಥ್ ಈ ಜನ್ಮದಲ್ಲಿ ನೀವು ಮಾಡಲೇಬೇಕು ಅಂತ ನಿಮಗೆ ಮೇಷರಾಶಿಯಲ್ಲಿ ಜನನ ಆಗಿರುವಂತ ರೈಟ್ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ನಮಸ್ತೆ ನಾನು ಉಡುಪಿ ಚಿಕ್ಕಪಾಡಿಯಿಂದ ಅನ್ನಪೂರ್ಣ ಅಂತ ಹೇಳಿ ಮಾತಾಡುದು

ಮುಂದಿನ ಭವಿಷ್ಯ ಮಂಗಳವಾರ ದಿವಸ ಇಲ್ಲಿ ಕಟ್ಪಾಡಿಯಲ್ಲಿ ಇರ್ತೀನಮ್ಮ ಬಂದು ಒಮ್ಮೆ ಭೇಟಿ ಮಾಡಿ ಭವಿಷ್ಯದ ಬಗ್ಗೆ ಹೇಳಿಕೊಡ್ತೀನಮ್ಮ ಈಗ ಮುಖ್ಯವಾಗಿ ಆರೋಗ್ಯ ಮತ್ತೆ ಆರೋಗ್ಯ ಮತ್ತೆ ಕೆಲಸದ ವಿಚಾರವನ್ನು ನೋಡ್ಕೊಳ್ಬೇಕಮ್ಮ ಕೆಲಸದಲ್ಲಿ ಇದ್ದಾನಮ್ಮ ಇವ ಹೌದು ಸೊ ಪರವಾಗಿಲ್ಲಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ್ರೆ ನೋಡಿ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಕಡೆ ಕೇತುವಿನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅದಕ್ಕೋಸ್ಕರ ಅವನಿಗೆ ಆರೋಗ್ಯದ ವಿಚಾರ ಸಮಸ್ಯೆ ಉಂಟು ಅಂದಾಗ ಅವ್ನು ಗಣಪತಿ ಟೆಂಪಲ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಗರಿಕೆಯನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ ಪ್ರತಿ ಮಂಗಳವಾರ ದಿವಸ ರೈಟಮ್ಮ ಅಮ್ಮ ನಾನು ಮನೆಯಲ್ಲಿ ಆದಷ್ಟು ಈ ಪೈಪ್ ಗಳನ್ನ ಏನಿಟ್ಟಿದ್ದೀರಾ ತುಂಡಾದ ವಸ್ತುಗಳನ್ನ ಏನಿಟ್ಟಿದೀರ ವೈರ್ ಗಳನ್ನ ಇಲ್ಲಿ ಮುಚ್ಚಿಟ್ಟಿದ್ದೀರಾ ದಯವಿಟ್ಟು ಅದನ್ನ ಮನೆಯಿಂದ ತೆಗಿಬೇಕಾದಿತ್ತು ನಿಮ್ಗೆ ರೈಟ್ ಇದನ್ನ ಮಾಡ್ಬೇಕು ಆನಂತರ ಏನು ಮಾಡಬೇಕು ಮಂಗಳವಾರ ದಿವಸ ಒಂದು ಕೆಂಪು ಬಟ್ಟೆ ತಂದು ಅದರಲ್ಲಿ ಎರಡು ಕಿಲೋ ಎರಡು ಕಿಲೋ ತೊಗರುಬೇಳೆಯನ್ನು ಹಾಕಿ ನಿಮ್ಮ ಮಗನಿಗೆ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನು ಅಥವಾ ಹರಿವ ನೀರಲ್ಲಿ ಬಿಡಿ ಅಥವಾ ಯಾರಿಗದು ದಾನ ಮಾಡಿಮ್ಮ ಇದನ್ನ ಒಂಬತ್ತು ಮಂಗಳವಾರ ಮಾಡ್ಕೊಳ್ಬೇಕಮ್ಮ ರೈಟಾ ಓಕೆ ಇಷ್ಟು ಮಾಡಿಕೊಂಡ್ರೆ ಸಾಕ ಅವ್ನು ಸರಿ ಆಗ್ತಾನೆ ಓಕೆ ನೋಟ್ ಡೋಂಟ್ ವರಿ ಒಳ್ಳೇದಾಗ್ಲಿಮ್ಮ ಓಕೆ ಓಕೆ ಬಂದ್ಬೇಡ ವಿಶೇಷವಾಗಿ ಮೇಷಲ್ಗನದ್ದು ಗೊತ್ತಾಯ್ತೀವಿ ಓಕೆ ಅದಕ್ಕೋಸ್ಕರ ಈ ನಿಮಗೆ ಮೇಷಲ್ಗ ಜನನಾಗಿದೆ ಅಂದಾಗ ನೀವೇನು ಮಾಡಬೇಕು ನಿಮ್ಮ ನಿಮ್ಮ ನಾಲೆಜನ್ನು ನೀವು ಶೇರ್ ಮಾಡಲೇಬೇಕಾಗುತ್ತೆ ನಿಮ್ಮಲ್ಲಿರೋ ಸಂಪತ್ತನ್ನು ದಾನ ಮಾಡಬೇಕಾಗುತ್ತೆ ಏನೂ ಇಲ್ಲ ಅಂದ್ರೂ ಕೂಡ ನಿಮಗೆ ಏನು ಸ್ಯಾಲ್ರಿ ಬರುತ್ತೆ ಅದರಲ್ಲಿ ಸ್ವಲ್ಪ ಹಣವನ್ನು ಜಮಾ ಮಾಡಿಟ್ಟು ನೀವು ದಾನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಬಟ್ ಒನ್ ಥಿಂಗ್ ಯಾವತ್ತೂ ನೆನ್ಪಿಟ್ಕೊಳ್ಳಿ ಯಾವಾಗ ನೀವು ಯಾರಿಗಾದ್ರು ಹೆಲ್ಪ್ ಮಾಡ್ತೀರಾ ಯಾರಿಗದು ದಾನ ಮಾಡ್ತೀರ ದಯವಿಟ್ಟು ಅದನ್ನು ಫೇಸ್ಬುಕ್ಕಲ್ಲೆಲ್ಲ ಹಾಕಿ ಟಾಮ್ ಟಾಮ್ ಮಾಡ್ಲಿಕ್ಕೆ ಅಂತ ಹೋಗಬೇಡ ಅಂತ ಹೇಳ್ತೇನೆ ನೀವು ಮತ್ತಷ್ಟು ಸಮಸ್ಯೆಗಳನ್ನು ಎದುರು ಎದುರಿಸ್ಕೊಳ್ತೀರಾ ಮತ್ತಷ್ಟು ಸಮಸ್ಯೆಗಳು ನಿಮಗೆ ಬಲ್ಲಿಗೆ ಸ್ಟಾರ್ಟ್ ಆಗ್ತವೆ ಅಲ್ವಾ ಇದು ವಿಚಾರ ಇದು ಯಾವತ್ತೂ ನೆನ್ಪಿಟ್ಕೊಳ್ಬೇಕಲ್ವಾ ನಾನು ತುಂಬ ತುಂಬ ಬಾರಿ ನೋಡಿರ್ತೇನೆ ಫೇಸ್ಬುಕ್ಕಲ್ಲೇ ಅಲ್ಲಿ ದಾನ ಮಾಡಿದೆ ಇಲ್ಲಿ ದಾನ ಮಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಹುಲಿ ಹೊಡೆದೆ ಹಾಗೆ ಹೊಡೆದೆ ಇದು ಬೇಕಾಗಿಲ್ಲ ಅಂತ ಯಾಕೆ ಗೊತ್ತಾ ನಿಮ್ಗೊಂದು ವಿಚಾರ ಹೇಳ್ತೇನೆ ಏನು ಗೊತ್ತಾ ಈ ಹನ್ನೆರಡನೇ ಮನೆ ಇದೆಯಲ್ವಾ ನಮ್ಮ ಜಾತಕದ ಅಂದರೆ ವ್ಯಯಸ್ಥಾನ ಹನ್ನೆರಡನೇ ಮನೆ ಅಲ್ಲಿ ಆ ದಾನ ಮಾ ಅಲ್ಲಿ ಮೀನರಾಶಿ ಇರ್ತದೆ ಆ ಮೀನರಾಶಿಗೆ ಗುರುವಿನ ಆಧಿಪತ್ಯ ಶುಕ್ರನಿಂದ ಉಚ್ಚ ಫಲ ಮೀನರಾಶಿಯಲ್ಲಿ ಶುಕ್ರ ಉಚ್ಚ ಫಲ ಮೀನರಾಶಿಗೆ ಶುಕ್ರನಿಂದ ಉಚ್ಚ ಫಲ ಬಟ್ ಬುಧನಿಗೆ ನೀಚ ಫಲ ಹೇಳಿದ್ದಾರೆ ಓಕೆ ಬುಧನಿಗೆ ನೀಚ ಫಲ ಅದು ಯಾಕೆ ಅಂದರೆ ಹನ್ನೆರಡನೇ ಮನೆ ಅಂತ ಏನುಂಟು ಅದು ನೀವು ದಾನ ಮಾಡುವಂಥದ್ದು ಬೇರೆಯವರಿಗೆ ಕೊಡುವಂಥದ್ದು ಬೇರೆಯವರ ಒಳ್ಳೆಯದಕ್ಕೆ ಬೇಕಾ ಕೊಡುವಂಥದ್ದು ನಿಮ್ಮ ಏಳಿಗೆಗೆ ಬೇಕಾಗಿ ನೀವು ದಾನ ಮಾಡುವಂಥದ್ದು ಅಥವಾ ಅವರ ಸೇವೆ ಮಾಡುವಂಥದ್ದು ಏನೇ ಇದ್ರು ಕೂಡ ಓಕೆನಾ ಅಲ್ಲಿ ಲೆಕ್ಕಾಚಾರ ಇರಲೇಬಾರ್ದು ಅಂತ ಉಂಟು ಲೆಕ್ಕಾಚಾರ ಇರಬಾರ್ದು ಲೆಕ್ಕಾಚಾರ ಇರೋ ಅದಕ್ಕೇ ಬುಧನಿಂದ ನೀಚ ಫಲ ಹೇಳಿದ್ದಾರೆ ಹನ್ನೆರಡನೇ ಮನೆಗೆ ಬುಧನಿಂದ ಬುಧ ಲೆಕ್ಕಾಚಾರ ಹಾಗಾದರೆ ಲೆಕ್ಕಾಚಾರ ಬರೋಕ್ಕೆ ಬುಧ ನೀಚನಾಗಿ ಬಿಡ್ತಾನೆ ಅದಕ್ಕೋಸ್ಕರ ಏನೇ ದಾನ ಮಾಡಿದ್ರು ಅದು ಯಾರಿಗೂ ಹೇಳುವಂತಿಲ್ಲ ಯಾರ ರೀತಿಯಲ್ಲಿ ಯಾವುದೇ ಕಾರಣ ಕೂಡ ನೀವು ಅದನ್ನು ಶೇರ್ ಮಾಡುವಂತಿಲ್ಲ ಯಾವ ಎಲ್ಲಿ ಕೂಡ ಸ್ಕ್ರೀನ್ಶಾಟ್ ಹಾಕಿ ತೆಗೆದು ಹಾಕುವಂತಿಲ್ಲ ಅಥವಾ ನಾನು ಆ ಸೇವೆ ಮಾಡಿದೆ ನಾನು ಈ ಸೇವೆ ಮಾಡಿದೆ ನಾನು ಅವ್ರು ಗುರುತಿಸಿಲ್ಲ ಇವ್ರ ಗುರುತಿಸಿಲ್ಲ ಹಾಗೆ ಮಾಡಿ ಅದೆಲ್ಲ ಬೇಕಾಗಿಲ್ಲ ನಿಮಗೆ ದಾನ ಮಾಡಿ ಯಾರಾದ್ರು ಹೇಳಿದಾರ ಇಲ್ಲ ತಾನೇ ನೀವೇ ತಾನೇ ಮಾಡಿದ್ದು ಸುಮ್ಮನೆ ಇರಬೇಕು ರೈಟ್ ಅದರ ಫಲ ಬೇಕು ನಿಮಗೆ ಯಾಕಂದ್ರೆ ನೀವು ದಾನ ಮಾಡಿ ಸುಮ್ಮನೆ ಆದಾಗ ಏನಾಗುತ್ತೆ ಶುಕ್ರನಿಂದ ಉಚ್ಚ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿದ್ದ ಇದ್ದ ಒಂದಷ್ಟು ಅಪ್ಸ್ಟಕಲ್ಸ್ ದೂರ ಆಗುತ್ತೆ ಒಂದು ಒಳ್ಳೆ ರೀತಿಯ ಜೀವನವನ್ನು ಸಾಗಿಸ್ತೀರಾ ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ಚೆನ್ನಾಗಿರ್ತದೆ ಕಂಫರ್ಟ್ ಅದ ಲೈಫ್ ಬರ್ತದೆ ಆ ಒಂದು ಮನೆ ಚೆನ್ನಾಗಿರ್ತದೆ ಗಾಡಿಯಲ್ಲಿ ಓಡಾಡುವ ಯೋಗ ಕ್ರಿಯೇಟ್ ಆಗುತ್ತೆ ಅದು ದಾನ ಮಾಡಿದಾಗ ಮಾತ್ರ ಅಣ್ಣ ಬರಲ್ಲ ಯಾಕೆ ಆ ಕೇಳಿ ಯಾಕಂದ್ರೆ ಜಾತಕದ ಹನ್ನೆರಡನೇ ಮನೆ ಅಂತ ಹೇಳೋದು ಅದ್ರಲ್ಲಿ ಶುಕ್ರನಿಂದ ಉಚ್ಚ ಫಲ ಬರುವಂಥದ್ದು ಬುಧನಿಂದ ಅಲ್ಲ ಬುಧನಿಂದ ಉಚ್ಚ ಫಲ ಆರನೇ ಮನೆ ಅದು ಲೆಕ್ಕಾಚಾರ ಬಿಸ್ನೆಸ್ ಅದು ಅದು ವಿಷಯ ಬೇರೆ ಈ ವಿಷಯ ಬೇರೆ ಯಾವಾಗ ಈ ಟೆಕ್ನಿಕ್ ಗೊತ್ತಾಗುತ್ತಲ್ವ ನೀವು ಯಾರಿಗಾದರೂ ಏನಾದರೂ ಕೊಟ್ಟಾಗ ನೀವು ಯಾರಾದ್ರೂ ಹೇಳಿದ್ರು ಸುಮ್ಮನೆ ಎದ್ದು ಬಿಡಿದೆ ಸುಮ್ಮ ಅಲ್ವಾ ಈಗ ನೋಡಿ ಆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೆಲ್ಲ ದಾನ ಮಾಡ್ತಾರೆ ಎಲ್ಲ ಎಲ್ಲಾದರೂ ಹೇಳ್ಕೊಳ್ತಾರ ಅವರು ನಾವು ಇಷ್ಟು ಅನಾಥಾಶ್ರಮ ನಡೆಸ್ತಾ ಇದ್ದೇವೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಹುಲಿ ಹೊಡ್ತೇವೆ ಏನಾದರೂ ಹೇಳಿದ್ದಾರೆ ಇಲ್ಲ ತಾನೇ ಅಲ್ವಾ ನಮ್ಮ 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 ಅಪ್ಪು ಸರ್ ನೋಡಿ ಏನಾದರೂ ಹೇಳಿದಾರಾ ಎಷ್ಟು ಅನಾಥಾಶ್ರಮ ನಡೆಸ್ತಾ ಇದ್ದಾನೆ ಎಷ್ಟು ಘೋಷ ಎಲ್ಲ ನಡೆಸ ಅವರ ಎಂಡ್ ಮೂಮೆಂಟಲ್ಲಿ ಎಲ್ಲರಿಗೂ ಗೊತ್ತಾಯಿದೆ ಅಲ್ಲಿವರೆಗೂ ಗೊತ್ತ ಹಾಗೆಲ್ಲ ಯಾರಿಗೂ ಯಾಕೆ ಯಾಕಂದರೆ ಅವರಿಗೆ ಗೊತ್ತಿದೆ ಅದನ್ನು ಹೇಳ್ಕೊಳ್ಬಾರ್ದು ಅದನ್ನು ಹೇಳಬಾರ್ದು ಹೇಳಿದರೆ ಪ್ರಾಬ್ಲಮ್ ಆಗುತ್ತೆ ಅದು ಲೆಕ್ಕಾಚಾರ ಇರುವುದಿಲ್ಲ ಲೆಕ್ಕಾಚಾರ ಬರಬಾರ್ದಲ್ಲಿ ಇದು ವಿಷಯ ಗೊತ್ತೆ ಅದಕ್ಕೋಸ್ಕರ ಈ ವಿಚಾರವನ್ನು ಯಾವಾಗ ನೆನ್ಪಿಟ್ಕೊಂಡು ನೀವು ಮುಂದೆ ಹೋಗ್ತೀರಾ ಆಗ ನೋಡಿ ನಿಮ್ಮ ಲೈಫಲ್ಲಿ ಒಂದಷ್ಟು ಒಳ್ಳೆಯ ಒಂದು ದಿನಗಳು ನಿಮಗಾಗಿ ಬರ್ತವೆ ಆನಂತರ ನೀವು ಲಗ್ಸುರಿಯನ್ನು ಅನುಭವಿಸ್ತೀರ ಕಂಫರ್ಟ್ ಅನುಭವ ಎಲ್ಲವನ್ನು ಅನುಭವಿಸ್ತಿರ ಅನುಭವಿಸ್ತಿರ್ತಾರೆ ಅದಕ್ಕೆ ಹನ್ನೆರಡನೇ ಮನೆ ವಿಚಾರಗಳನ್ನು ಅಲ್ಲಿ ನಂಬಿಕೆ ಇರಬೇಕು ಲೆಕ್ಕಾಚಾರ ಬರಬಾರ್ದು ಆನಂತರ ಅಲ್ಲಿರುವಂಥ ವಿಚಾರಗಳನ್ನು ನೀವು ಶೇರ್ ಮಾಡ್ಕೊಳ್ಳುವಂತಿಲ್ಲ ಒಂದೇ ಒಂದು ಮಾತು ಹೇಳ್ದನ್ನು ಕೇಳಿಸ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಹನ್ನೆರಡನೇ ಮನೆ ನಿಮ್ಮ ತೀರ್ಥಕ್ಷೇತ್ರ ಯಾತ್ರೆ ಕೂಡ ಆನಂತರ ನಿಮ್ಮ ಬೆಡ್ರೂಮ್ ಲೈಫ್ ಕೂಡ ಅರ್ಥ ಆಗುತ್ತಾ ಅದು ನಿಮ್ಮ ಬೆಡ್ರೂಮ್ ಲೈಫ್ ಓಕೆ ನಿಮ್ಮ ಮದುವೆ ಆದ ನಂತರ ಗಂಡ ಹೆಂಡತಿ ಬೆಡ್ರೂಮ್ ಲೈಫೇ ಹನ್ನೆರಡನೇ ಮನೆ ಓಕೆನಾ ರಿಲ್ಯಾಕ್ಸೇಷನ್ಗೆ ಸಂಬಂಧ ನಿಮ್ಮ ಮೆಡಿಟೇಷನ್ ಕೂಡ ಅದೇ ಯಾವತ್ತಿದ್ರೂ ಕೂಡ ಬೆಡ್ರೂಮ್ ಲೈಫನ್ನು ಯಾರಾದರೂ ಶೇರ್ ಮಾಡ್ತೀರ ನೀವು ಇಲ್ಲ ತಾನೇ ಸುಮ್ಮನೆ ಇರಬೇಕು ಹಾಗಾದರೆ ಅಲ್ಲಿಂದಲೇ ಗೊತ್ತಾಗಬೇಕು ಈ ಭಾವದಲ್ಲಿ ನಾವು ಏನು ಮಾಡ್ತೇವೆ ಅದು ಯಾರಿಗೂ ಗೊತ್ತಾಗಬಾರ್ದು ಸುಮ್ಮನೆ ಬಿಡಿ ಅಲ್ಲಿ ಲೆಕ್ಕಾಚಾರ ಬರಲಿಕ್ಕಿಲ್ಲ ಲೆಕ್ಕಕ್ಕೆ ಅಲ್ಲಿ ಎಡನೇ ಯಾಕಂದರೆ ಬುಧನಿಂದ ನೀಚ ಫಲ ಬರುತ್ತೆ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀವಿ ಯಾರಿಗೆಲ್ಲ ಇವತ್ತು ಉಚ್ಚ ಫಲ ಬೇಕು ಅಲ್ವಾ ಉಚ್ಚ ರೀತಿಯಲ್ಲಿ ಹೋಗಬೇಕು ಕಂಫರ್ಟ್ ಲೈಫ್ ಬೇಕು ಲಕ್ಸುರಿ ಲೈಫ್ ಬೇಕು ಒಳ್ಳೆ ಮದುವೆ ಜೀವನ ಬೇಕು ಅಲ್ವಾ ಆರೋಗ್ಯ ಅನಾರೋಗ್ಯದಿಂದ ಮುಕ್ತರಾಗಬೇಕು ಅಂದರೆ ದಾನ ಮಾಡಿ ಎಷ್ಟಾಗುತ್ತ ಅಷ್ಟು ನಿಮ್ಮಲ್ಲಿ ನಾಲೆಜ್ ಇದೆಯಾ ನಾಲೆಜ್ ದಾನ ಮಾಡಿ ಅಥವಾ ನಿಮ್ಮಲ್ಲಿ ಹಣಕಾಸಿದೆ ಹಣಕಾಸು ದಾನ ಮಾಡಿ ಅಥವಾ ನಿಮಗೆ ಸೇವೆ ಮಾಡಲಿಕ್ಕೊಂಡು ಸೇವೆಯನ್ನು ಮಾಡಿ ಅದು ಮೇಷಲಗ್ನದವ್ರು ಮಾಡಲೇಬೇಕು ಅದನ್ನು ಮಾಡಿದಂತ ನೋಡಿ ಏನದು ನೋಡಿ ಇದನ್ನು ಮಾಡಿದಾಗ ಎಲ್ಲರಿಗೂ ಶುಕ್ರನಿಂದ ಉಚ್ಚ ಫಲ ಇದೆ ಯಾರಿಗೂ ಇಲ್ಲ ಅಂತೇನಿಲ್ಲ ಅದಕ್ಕೋಸ್ಕರ ಶುಕ್ರನಿಂದ ಉಚ್ಚ ಫಲ ಪಡಿಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಈ ಪರಿಸ್ಥಿತಿ ಏನು ನಿಮಗೆ ಫಲ ಕೊಡುತ್ತೆ ಇವತ್ತು ಮಾಡಿದರೆ ನಾಳೆಯೇ ಫಲ ಬರ್ಬೋದು ಆ ರೀತಿಯಾಗಿರ್ತದೆ ಯಾಕೆಂದರೆ ಶುಕ್ರ ಉಚ್ಚನಾಗಿರ್ತಾನೆ ಉಚ್ಚಫಲ ಯಾಕಂದರೆ ಶುಕ್ರ ಲಗ್ಸುರಿ ತಾನೇ ಅಲ್ಲಿ ಲೆಕ್ಕಾಚಾರ ಇಲ್ಲ ತಾನೆ ಲಗ್ಸುರಿಗೆ ಲೆಕ್ಕಾಚಾರ ಬೇಕಾ ಯಾ ನಿಮಗೆ ಏನು ಬೇಕು ಅದನ್ನು ಮಾಡ್ಕೊಳ್ತೀರಾ ನಿಮಗೆ ಬೇಕಾದಾಗಿ ಎಲ್ಲಿಗೆ ತಿರುಗಲಿಕ್ಕೆ ಹೋಗಬೇಕು ಏನು ಬೇಕು ಮನೆಗೆ ಏನು ಬೇಕು ತಿನ್ಲಿಕ್ಕೆ ಏನು ಬೇಕು ಉಣ್ಲಿಕ್ಕೆ ಎಲ್ಲ ತಂದು ಬಿಡ್ತೀರಾ ನೀವು ಅಲ್ಲಿ ಲೆಕ್ಕಾಚಾರ ಹಾಕ್ತೀರಾ ಇಲ್ಲ ತಾನೇ ಲೆಕ್ಕಾಚಾರ ಹಾಕಿದರೆ ಏನಾಗುತ್ತೆ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಸುಖದಲ್ಲಿ ಕೊರತೆ ಉಂಟಾಗುತ್ತೆ ಲಗ್ಸುರಿಯನ್ನು ಲಗ್ಸುರಿ ಅನ್ನೋದು ಹೊಡೆದು ಪ್ರಾಬ್ಲಮ್ ಆಗುತ್ತೆ ಓಕೆ ಅದಕ್ಕೋಸ್ಕರ ವಿಪರೀತ ಲೆಕ್ಕಾಚಾರ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡಬಲ್ಲದು ಅಥವಾ ನೀವು ಕೆಲವೊಮ್ಮೆ ಏನಾಗುತ್ತೆ ಆ ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಲೆಕ್ಕಾಚಾರ ಓಕೆ ಇಲ್ಲ ಅಂದ್ರೆ ಇಲ್ಲ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ನಿಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ತೀರಾ ಕರೆಯಲಿದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ

ಅವತ್ತ ಏನ್ ತಿಳ್ಕೊಬೇಕಮ್ಮ ಹೇಳಿಬಿಡಿ ಫ್ರೆಂಡ್ಸ್ ಯಾರು ಇಲ್ಲವಮ್ಮ ಅವನಿಗೆ ಕೇಳಿ ನೋಡಿ ಆಯ್ತಾ ಓಕೆ ನಾನು ಇದರಲ್ಲಿ ಏನು ಕಥ ಹೇಳುವಂತಿಲ್ಲಮ್ಮ ನಿಮಗೆ ಮದುವೆ ಬಗ್ಗೆ ಜಸ್ಟ್ ಮಾತಾಡ್ತೀನಿ ಚಂದ್ರದೇಶ ದೇಶ ಚಂದ್ರದೇಶದಲ್ಲಿ ಮದುವೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಂದ್ರದೇಶ ನಡೆಯುವಾಗ ಮದುವೆ ಆಗುತ್ತೆ ಆಗ ಆಗಿ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಪರವಾಗಿಲ್ಲ ಅಂತ ಹೇಳಿ ನೀವು ಪ್ರಯತ್ನ ಮಾಡಿ ಪ್ರಾಮಾಣಿಕ ರೀತಿಯಲ್ಲಿ ಬಟ್ ಏನಾಗುತ್ತೆ ಅಂದರೆ ಪ್ರಶ್ನಾ ಕಾಲದಲ್ಲಿ ರಾಹು ಬಂದುಬಿಟ್ಟಿದೆ ರಾಹು ಇದ್ದಾನೆ ಪಂಚಮದ ಹಾಗಾದ್ರೆ ಫ್ರೆಂಡ್ಸ್ ಇದ್ದಾರೆ ಅಂತ ಆಯಿತಲ್ಲ ಫ್ರೆಂಡ್ಸ್ ಇದ್ದೇ ಕಮ್ಯುನಿಕೇಟ್ ಮಾಡ್ತಾರೆ ಫ್ರೆಂಡ್ಸ್ ಇರ್ತಾರೆ ಸೊ ಅವ್ರ ಮುಖಾಂತರ ಮಾತಾಡಿ ಅಲ್ಲಿ ಜಗಳ ಕೂಡ ಮಾಡ್ಕೊಂಡಿರ್ತಾರೆ ಅವರಲ್ವ ಯಾವುದೇ ಕಾರಣ ಕೂಡ ಸೊ ಅವರ ಮುಖ ಅದನ್ನು ಕೇಳಿಕೊಳ್ಳಿ ಕೇಳಿ ಏನಾಗುತ್ತೆ ಅಂತ ಹೇಳಿಕೊಡ್ಕು ತುಂಬ ಅದು ವರ್ಕ್ ಆಗುತ್ತಮ್ಮ ಪರವಾಗಿಲ್ಲ ಬಟ್ ಮದುವೆ ಅಂತ ಆಗುತ್ತಮ್ಮ ಅವರಿಗೆ ಈಗ ಏನಾಗುತ್ತೆ ಈಗ ನೋಡಿ ಅವರಿಗೆ ಚಂದ್ರದಶೆ ಕಡಿಮೆ ಅಂದರೂ ಕೂಡ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅದು ಅದಕ್ಕಿಂತ ಮುಂಚೆ ಮದುವೆ ಮಾಡಿಸಿಬಿಡ್ತಾನೆ ಅಂತ ಪರವಾಗಿಲ್ಲ ಓಕೆ ಜಸ್ಟ್ ಅವ್ರಿಗೆ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಯಾರಿದ್ದಾರೆ ಏನಿದ್ದಾರೆ ಅಲ್ವಾ ಅಥವಾ ಹೀಗೆ ಕೂಡ ಮಾಡ್ಬೋದು ನೀವು ಫ್ರೆಂಡ್ಸ್ ಲೆವೆಲಲ್ಲಿ ಹುಡುಕ್ಬೋದು ಓಕೆನಾ ಫ್ರೆಂಡ್ಸಿಗೆ ಹೇಳಿ ಹುಡುಗಿಯನ್ನು ಹುಡುಗಿಸ್ಬೋದು ಅಮ್ಮ ಮುಖಾಂತರ ಕೂಡ ಮದುವೆ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಮದುವೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ ತುಂಬ ಚೆನ್ನಾಗಿರುತ್ತೆ ನೋಡಿಮ್ಮ ನಿಮ್ಮ ನಿಮ್ಮ ಮಗ ಕಾರ್ತಿಕ್ ಅಂದರೆ ಅವ್ನಿಗೆ ಒಳ್ಳೆ ಹುಡುಗನೇ ಪರವಾಗಿಲ್ಲ ಬಟ್ ವಿಪರೀತ ಸಿಟ್ಟು ಜಾಸ್ತಿ ಓಕೆನಾ ಅವನಿಗೆ ವಿಪರೀತ ಸಿಟ್ಟು ಬರುತ್ತೆ ಆ ಸಿಟ್ಟನ್ನೆಲ್ಲ ಕಡಿಮೆ ಮಾಡಿಕೊಳ್ಳೇಬೇಕಿಲ್ಲ ಅಂದರೆ ಮಂಗಳಕಾರಿ ಆಗುವುದಿಲ್ಲ ಅಂತ ಉಂಟು ಸೊ ಅವ್ನಿಗೆ ಹೇಳಿ ನೋಡಿಮ್ಮ ಒಳ್ಳೇದಾಗಲಿದೆ ರೈಟಾ ಓಕೆ ಒಳ್ಳೆದಾಗ್ಲಿ ನಿಮಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನನ್ನ ಹತ್ರನೇ ಕೇಳ್ತಾರೆ ಹೌದಾ ಅಂತ ರೈಟ್ ಅವ್ರು ನಿಮ್ಮ ಮಗ ತಾನೇ ನಿಮ್ಗೆ ಗೊತ್ತಿರಬೇಕು ಅವನು ಏನು ಅಂತ ಓಕೆನಾ ಈಗ ಏನು ಗೊತ್ತಾ ಅದರಲ್ಲಿ ತುಂಬ ಕಥೆಯೊಂದು ನಾವು ಹೇಳಬೇಕಾದ್ರೆ ಓಕೆನಾ ನನಗಂತೂ ಬೇಕಾಗಿಲ್ಲದೀಗ ಈಗ ಆನ್ಲೈನಲ್ಲಿ ರೈಟಾ ಇದು ವಿಷಯ ಓಕೆ ಏನಿವೆ ನಾನು ಹೇಳ್ತೀನಿ ನಿಮಗೆ ಅಥವಾ ಈಗ ಗೊತ್ತಾಯ್ತು ನಿಮಗೆ ಇದು ದಾನದ ವಿಚಾರ ನೀವು ಬಹಳಷ್ಟು ಬಾರಿ ಇದರ ಬಗ್ಗೆ ಹೇಳಿದ್ದೆ ನಾನು ತೋ ಯಾರಲ್ಲಿ ಕೇಳ್ಕೊಂಡಿದ್ದೆ ಗೆದ್ದು ಬಿಡ್ತೀರ ನನಗಂತೂ ಗೊತ್ತಿಲ್ಲ ಅಂತ ಯಾಕಂದರೆ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾ ಇದ್ದೇನೆ ಆನಂತರ ಜಾತಕ ಅದೇ ರೀತಿ ಕೊಟ್ಟಿದ್ದಾರೆ ಅಲ್ವ ನಮ್ಮ ಗು ನಮ್ಮ ಪರಶರ ಮುನಿಗಳು ಅದೇ ರೀತಿ ಬರೆದಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಹನ್ನೆರಡನೇ ಮನೆಗೆ ಲೆಕ್ಕಾಚಾರ ಇಲ್ಲ ಆದರೆ ಹನ್ನೆರಡನೇ ಮನೇಲಿ ಏನು ಅದನ್ನು ಯಾರಿಗೂ ಹೇಳ್ಕೊಳ್ಳುವಂತಿಲ್ಲ ಆದರೆ ಲೆಕ್ಕಾಚಾರ ಕೊಡುವ ಹಾಗಿಲ್ಲ ಸುಮ್ಮನೆ ಇರಬೇಕು ದಾನ ಮಾಡಬೇಕು ಸುಮ್ಮನೆ ಇರಬೇಕು ಬಿ ಕೇರ್ಫುಲ್ ತುಂಬ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಮೇಷ ಲಗ್ನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾನ ಧರ್ಮಗಳನ್ನು ಮಾಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ರೈಟ್ ಈಗ ನೆಕ್ಸ್ಟ್ ಬಂದ ವೃಷಭ ಲಗ್ನ ಓಕೆ ಯಾಕೆ ನಿಮಗೆ ವೃಷಭ ಲಗ್ನದಲ್ಲಿ ಜನನ ಅಲ್ವಾ ಯಾಕೆ ನಿಮಗೆ ಎಲ್ಲ ಜವಾಬ್ದಾರಿಯನ್ನು ನೀವು ಹೊತ್ಕೊಳ್ಬೇಕಾಗುತ್ತೆ ಈ ಜನ್ಮದಲ್ಲಿ ರೈಟ್ ಏನು ನೋಡಿ ವೃಷಭ ಲಗ್ನ ಜನನ ಪರವಾಗಿಲ್ಲ ಅವರು ಒಳ್ಳೆ ಒಳ್ಳೆ ವ್ಯಕ್ತಿತ್ವ ಇರ್ತದೆ ಎಲ್ಲ ಇರ್ತದೆ ಬಟ್ ಅವರಿಗೆ ಮದುವೆ ಜೀವನ ಪ್ರಾಬ್ಲಮೆಟಿಕ್ ಆಗಿರ್ತದೆ ಸಮಸ್ಯೆಯನ್ನು ಎದುರಿಸ್ತಾ ಇದು ವಿಷಯ ಯಾಕೆ ಹಾಗೆ ಅಲ್ವಾ ಏನ್ ಮಾಡಿರ್ತೀರಾ ನೀವು ಏನು ಸಮಸ್ಯೆ ಕ್ರಿಯೇಟ್ ಮಾಡಿ ನೀವೇನು ಮಾಡಿರ್ತೀರಾ ವೃಷಭ ಲಗ್ನದಲ್ಲಿ ಆ ಜನನಾಗಿದ್ದಾರೆ ನೀವು ಮಾಡಿರುವಂತಹ ಕರ್ಮ ಏನಿರ್ತದೆ ಯಾರೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾ ಇದ್ದರು ಅವರಿಗೆ ತೊಂದರೆಗೇಟ್ ಮಾಡಿದ್ದೀರಾ ನೀವು ರೈಟ್ ಅವ್ರ ಜೊತೆ ಜಗಳ ಮಾಡಿರುವಂಥದ್ದು ಅವರಿಗೆ ಅವರಿಗೆ ಉಪದ್ರ ಕೊಟ್ಟಿರುವಂಥದ್ದು ಅವರಿಗೆ ಸಮಸ್ಯೆಗಳ ಆಗಾರವೇ ಹೊತ್ತು ಅಂದರು ಅವ್ರ ಜೊತೆ ಫೈಟಿಂಗ್ ಮಾಡಿರೋ ಇದೆಲ್ಲ ಅಲ್ಲಿ ಉಂಟು ರೈಟ್ ತಾನೆ ಅದಕ್ಕೋಸ್ಕರ ನಿಮಗೆ ವೃಷಭಲಗ್ನದಲ್ಲಿ ಜನನ ಈಗ ಜವಾಬ್ದಾರಿ ಹೊತ್ತುಕೊಳ್ಳಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗಿ ಸಂಸಾರವನ್ನು ಒಟ್ಟುಗೂಡಿಸಿಕೊಂಡು ಹೋಗಿ ಯಾಕಂದರೆ ಸಂಸಾರ ಒಟ್ಟುಗೂಡಿಸಲೇ ಆಗೋದಿಲ್ಲ ತಾನೇ ನಿಮಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಲಗ್ನದವರು ಸಂಸಾರ ಒಟ್ಟಾಗಿರಲಿಲ್ಲ ನೀವೆಲ್ಲೋ ಒಂದು ಕಡೆ ಇರ್ತೀರ ಅವರು ಮತ್ತೊಂದೆಲ್ಲೋ ಒಂದು ಕಡೆ ಇರ್ತಾರೆ ಅಲ್ವ ಅಷ್ಟು ಸ್ಟ್ರಿಕ್ಟ್ ಆಗಿರ್ತದೆ ತುಂಬಾ ಕಿರಿಕಾಗುತ್ತೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಇಡೀ ಜವಾಬ್ದಾರಿ ನಿಮ್ಮ ಪಾಲಿಗೆ ಅಲ್ವಾ ಬಲೆ ನಿಮಗೆ ಪಾರ್ಟ್ನರ್ ಇರ್ಬೋದು ಏನೇ ಇರ್ಬೋದು ಬಟ್ ಜವಾಬ್ದಾರಿ ನೀವೇ ಹೊತ್ಕೊಳ್ಬೇಕಾಗುತ್ತೆ ನೀವೇ ಮುಂದುವರ್ಸ್ಕೊಂಡು ಹೋಗಬೇಕಾ ಯಾಕೆ ಯಾಕೆ ನೀವು ಒಂದು ಜನ್ಮದಲ್ಲಿ ಯಾರೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾರೆ ಅಲ್ಲೆಲ್ಲ ಫೈಟಿಂಗ್ ಮಾಡಿರ್ತೀರ ಅಲ್ಲೆಲ್ಲ ತೊಂದರೆನ ಕ್ರಿಯೇಟ್ ಮಾಡಿರ್ತೀರ ಅದಕ್ಕೋಸ್ಕರ ವೃಷಬಲಗ್ನದವ್ರಿಗೆ ಈ ಜನ್ಮದಲ್ಲಿ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಬೆಡ್ರೂಮಿಗೆ ಹೋದ ತಕ್ಷಣನೇ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಅಥವಾ ಜಗಳ ಮಾಡ್ಕೊಳ್ತಾರೆ ಯಾವುದಾದ್ರೂ ವಿಚಾರ ಇಟ್ಕೊಂಡು ಶುರುವಾಗುತ್ತೆ ರೈಟಾ ನೀನು ಹಾಗೆಲ್ಲ ನೀನು ಹೀಗೆಲ್ಲ ನೀನು ಅದು ಮಾಡಿದೆ ನೀನು ಇದು ಮಾಡಿ ಶುರುವಾಯ್ತೀಗ ಓಕೆ ಯಾಕೆ ಹಾಗೆ ಯಾಕಂದರೆ ಅಲ್ಲಿ ಇರುವುದೇ ಹಾಗೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಲ್ಲ ಏನು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರ್ಬೋದು ಅದ್ರ ಬಗ್ಗೆ ಹೇಳ್ಕೊಳಿ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಕರೆ ಜಸ್ಟ್ ಮಾತಾಡಬೇಡಿ ಹಲೋ ನಮಸ್ಕಾರ ನಮಸ್ತೆ ಅಂತ ಸರ್ ಮಾತಾಡ್ತಾ ಹೋಗಿ ಸರ್ ಅಮ್ಮ ಹೆಸರು ಕಿರಣ ಅಂತ ನಂದ ಡೇಟ್ ಆಫ್ ನಾಲ್ಕು ಎಂಟು 8 1971 হুম ಓಕೆ ಸರ್ ಮಾತಾಡ್ತಾ ಹೋಗಿ ಸರ್ ನೀವು ನಂದು ಹೆಸರು ಕಿರಣ ಅಂತ ಜೊತೆ ಮತ್ತು ನಾಲ್ಕು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದು ನಂದ ಒಂದು ಅಂಗಡಿ ಉಂಟು ಅದು ಬಾರಿ ಕೊಡ್ಬೇಕಂತ ಉಂಟು ಅದು ಬಾರಿ ಜನ ಬರುದೇ ಇಲ್ಲ ಯಾಕೆ ಅಂತ ಅದು ಇನ್ನು ಕೂಡ ಬರುದಿಲ್ಲ ಅಂತ ಉಂಟು ಏನು ಮಾಡ್ತೀರಾ ಈಗ ಎಂಟು ತಿಂಗಳ ಕಾಲ ಕಾಲಾವಕಾಶ ಎಂಟು ತಿಂಗಳು ಹೋಗ್ಬೇಕು ಎಂಟು ತಿಂಗಳ ನಂತರ ಬರ್ತಾರೆ ಅಲ್ಲಿವರೆಗೆ ಬರುದೇ ಇಲ್ಲ ಅಂತ ಉಂಟು ಅಲ್ವಾ ನೀವು ಬಲ್ಲಿ ಎಂಟು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ ಆಗುದಿಲ್ಲ ಹಾ ಪೂರ್ವ ಶರ ನಕ್ಷತ್ರ ಅಂದು ಧನ್ ರಾಶಿ ಸರ್ ನಿಮ್ಮ ನಕ್ಷತ್ರ ಯಾವುದು ಇರ್ಲಿ ಸರ್ ನಾನು ಇಷ್ಟೇ ಹೇಳ್ತೇನೆ ನಿಮ್ಗೆ ನಿಮ್ಮ ಏನು ಅಂಗಡಿ ಮಾರ್ಲಿಕ್ಕುಂಟ ತಗೊಳ್ಲಿಕ್ಕಂಟ ಮಾಡ್ಲಿಕ್ಕುಂಟ ಎಂಟು ಎಂಟು ತಿಂಗಳ ನಂತರ ಆಗುವಂತದ್ದು ಅಲ್ಲಿವರೆಗೆ ಆಗಲ್ಲ ರೈಟಾ ಈಗ ಗೊತ್ತಾಯ್ತಾ ಪರಿಹಾರ ಕೊಡ್ಬೇಕಾದ್ರೆ ಇಲ್ಲಿ ಸಮಯ ಹೇಳಿ ನಿಮ್ಮದು ಜಾತಕದ್ದು ರೈಟಾ ಅಲ್ಲಿ ಸಮಯನೇ ಹೇಳಲಿಲ್ಲ ಒಟ್ಟಾರೆ ಕಥೆ ಹೇಳ್ತಾ ಹೋಗ್ತಾ ಇದ್ದೀವಿ ಸಮಯ ಗೊತ್ತಿಲ್ಲ ಸುಮ್ಮನೆ ಇದ್ಬಿಡಿ ಜಾತಕ ಇಲ್ವಾ ನಿಮ್ದು ಜಾತಕ ಜಾತಕ ಇಲ್ಲಂದರೆ ಮತ್ತೆ ಸಮಯ ಯಾಕೆ ನೋಡಲಿಲ್ಲ ನೀವು ಅದಕ್ಕೆ ಹೇಳಿದ ಎಂಟು ಅಂತ ಅರ್ಥ ಇದೆ ನಿಮ್ಗೆ ಯಾಕೆಂದರೆ ರಿಲೇಷನ್ಶಿಪ್ ಯಾಕೆಂದರೆ ಕಮ್ಯುನಿಕೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀವೇನು ರೇಟ್ ಹೇಳ್ತೀರ ಅವ್ರಿಗೆ ಅದು ಅವ್ರು ನೀವೊಂದು ರೇಟ್ ಹೇಳೋದು ಅವರೊಂದು ರೇಟ್ ಹೇಳೋದು ಅವ್ರಿಗೆ ಅದು ಆಗೋದಿಲ್ಲ ಅಲ್ವಾ ಕಮ್ಯುನಿಕೇಷನ್ ಸರಿ ಇಲ್ಲ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ ಹಣಕಾಸಿನ ವಿಚಾರ ಆಲ್ರೆಡಿ ನಿಮಗೆ ಸಮಸ್ಯೆ ಕ್ರಿಯೇಟ್ ಉಂಟು ತುಂಬ ಸಮಯದಿಂದ ತೊಂದರೆ ಇದೆ ಕಾಲನ್ನು ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಬರ್ಕೋದು ಬರಲಿಕ್ಕಿಲ್ಲ ರೈಟ್ ತಾನೆ ಹಾಂ ಈಗ ಈಗ ಕ ಕೂಲಾಗಿಬಿಟ್ರೆ ಅದಕ್ಕೇನೆ ಜಾತಕ ಇರುವಾಗ ಆ ಜಾತಕದ ಟೋಟಲ್ ಡೀಟೇಲನ್ನು ತೆಗೆದುಕೊಂಡೇ ಕರೆ ಮಾಡಬೇಕು ಸಮಯ ಹೇಳಲಿಲ್ಲ ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ಎಂಟು ತಿಂಗಳು ಎಂಟು ವಾರ ಅಥವಾ ಎಂಟು ತಿಂಗಳು ಆನಂತರ ನಿಮಗೆ ಅಂಗಡಿಗೆ ಜನ ಬರ್ತಾರೆ ಆಗ ಯಾ ಹೇಗೆ ಬರ್ತಾರೆ ನಿಮ್ಮ ನೀವೇನು ರೇಟ್ ಹೇಳಿದರೆ ಆ ರೇಟಲ್ಲಿ ಕಾಂಪ್ರಮೈಸ್ ಆ ಆನಂತರ ಹೋಗಿ ಬರ್ತಾರೆ ಸರ್ ಒಳ್ಳೇದಾಗಲಿ ಕರೆ ಮಾಡೋದಕ್ಕೆ ಧನ್ಯವಾದಗಳು ರೈಟಾ ಎಸ್ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅರ್ಧಾಗದ ನೋಡಿ ಇದೆಲ್ಲ ತಪ್ಪು ಮಾಡ್ತೀರಲ್ವ ನೀವು ನಿಮ್ಮಲ್ಲಿ ಜಾತಕ ಉಂಟು ಯಾಕೆ ನೀವು ಡೇಟಾ ಡೇಟಾ ಆಫ್ ಬರ್ತೆ ತೆಗೆದುಕೊಂಡು ಯಾಕೆ ಸಮಯ ಕೊಟ್ಟಿಲ್ಲ ಸಮಯ ಕೊಟ್ಟಿಲ್ಲ ಅದರ ಅರ್ಥ ಏನಂದರೆ ಕಮ್ಯುನಿಕೇಷನ್ ಸರಿ ಇಲ್ಲ ಅಂತಾಯಲ್ಲ ನೀವು ಕಮ್ಯುನಿಕೇಶನ್ ಸರಿ ಏನು ಮಾಡ್ತಾ ಇಲ್ಲ ನೀವೇ ರೇಟ್ ಹೇಳಿದಾರೆ ರೇಟ್ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಇಂಡಿಕೇಷನ್ ಇದೆ ಆನಂತರ ನನಗೆ ಬಂದದ್ದು ಶನಿ ಬಂದಿದ್ದಾನೆ ಕಾಲದಲ್ಲಿ ಸೊ ಅದಕ್ಕೋಸ್ಕರ ಶನಿ ಬಂದಿರೋದ್ರಿಂದ ಪ್ರಾಬ್ಲಮ್ನ ಆಗರಗಳನ್ನೇ ಹೊತ್ತು ತಿರುಗಬೇಕಾಗುತ್ತೆ ಬಹಳಷ್ಟು ಸಮಸ್ಯೆಗಳಾಗ್ತವೆ ಅಷ್ಟು ಸುಲಭ ಅಂತಲ್ಲ ಎಂಟು ವಾರ ಎಂಟು ತಿಂಗಳ ನಂತರನೇ ಆ ಬಾಡಿಗೆಗೆ ಅದು ಏನು ಅಂಗಡಿ ಬಾಡಿಗೆ ಕೊಡು ಅದು ಹೋಗ್ಬೋದು ಓಕೆ ರೈಟ್ ಓಕೆ ಗೊತ್ತಾಯ್ತು ಹಾಗಾದ್ರೆ ವೃಷಭ ಲಗ್ನಕ್ಕೆ ಗೊತ್ತಾಯಿತು ನಿಮಗೆ ಅಲ್ವಾ ಸೊ ಏನು ಪರಿಹಾರ ಮಾಡಿಕೊಂಡು ಋಷಭ ಲಗ್ನದವ್ರು ಏನು ಪರಿಹಾರ ಮಾಡಿಕೊಂಡ್ರೆ ಆಗುತ್ತೆ ಒಂದೇದಾಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಬೇಕು ರೈಟಾ ನಿಮ್ಮ ಕುಟುಂಬ ಅಲ್ಲಿ ಓಕೆ ನಿಮ್ಮ ಕುಟುಂಬದಲ್ಲಿ ಬಹಳ ಶಾಂತಿಯನ್ನು ಕಾಪಾಡಬೇಕು ಎಲ್ಲರ ಜೊತೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು ಆನಂತರ ಯಾರೆಲ್ಲ ಈಗ ತೀರ್ಥಕ್ಷೇತ್ರ ಆದರೂ ದರ್ಶನ ಮಾಡ್ತಾರೆ ಅಲ್ಲೋ ದೂರ ಹೋಗ್ತಾರೆ ದರ್ಶನ ಮಾಡ್ತಾರೆ ಏನೋ ಮಾಡ್ತಾರೆ ರೈತನೇ ಸೊ ಅವರಿಗೆಲ್ಲ ನೀವು ಹೆಲ್ಪ್ ಮಾಡಬೇಕಾದೀತು ಅವರಿಗೆಲ್ಲ ಸಹಾಯ ಮಾಡಬೇಕಾದೀತು ಅವ್ರಿಗೇನಾದರೂ ಪ ಏನಾದರೂ ಒಂದು ಒಳ್ಳೆಯ ಒಂದು ಏನೇ ಏನೇ ಬೇಕಾದರೂ ಕೂಡ ಅವ್ರಿಗೆ ಬೇಕಾಗಿ ಪ್ರೊವೈಡ್ ಮಾಡಬೇಕಾದಿತ್ತು ಇದನ್ನೆಲ್ಲ ಮಾಡಿದಾಗ ನಿಮ್ಮ ಜೀವನದಲ್ಲಿ ಬಂದಂಥ ಒಂದಷ್ಟು ಅಪ್ಸ್ಟಕಲ್ ದೂರ ಆಗಿದೆ ಇಲ್ಲಾಂದರೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಹಣಕಾಸಿನ ವಿಚಾರ ನಿಮ್ಮ ಫೀಮೇಲ್ ಜಾತಕ ಆದರೆ ಗಂಡನ ವಿಚಾರ ಇದೆಲ್ಲ ಪ್ರಾಬ್ಲಮೆಟಿಕ್ ತಾನೇ ಬೇಕಾದರೆ ನೋಡಿ ಹೌದಾ ಅಂತ ರೈಟಾ ಓಕೆನಾ ಸೊ ವೃಷಭಲಗ್ನದವರಿಗೆ ಬಂದೇ ಬಂದಿರ್ತದೆ ರೈಟಾ ಓಕೆ ಪ್ರಾಬ್ಲಮ್ ಆಯಿತು ಈಗ ಭೂಮಿ ಮಾಡ್ಲಿಕ್ಕೇ ಆಗ್ತಾ ಇಲ್ಲ ಅಥವಾ ಭೂಮಿ ಉಂಟು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಥವಾ ಭೂಮಿ ಉಂಟು ಅದು ಸರಿಯೇ ಇಲ್ಲ ಅಥವಾ ಮನೆ ಮಾಡಿದಿರೋದು ಸರಿಯೇ ಇಲ್ಲ ಭಾರಿ ಬಾರಿಗೂ ಸಮಸ್ಯೆಗಳ ಆಗರವೇ ಹೊತ್ಕೊಂಡು ತಿರುಗ್ತಾ ಇದ್ದೀರಾ ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೂ ಕೂಡ ವಿಪರೀತ ಟೆನ್ಷನನ್ನು ಮಾಡಿಕೊಂಡೇ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಯಾವುದೇ ಆರಂಭ ಯಾವುದೇ ಕೆಲಸ ಆರಾಮ್ ಮಾಡಬೇಕಾದ್ರೂ ಕೂಡ ಗಂಡ ಹಂಟಿ ಮಧ್ಯೆ ಫೈಟಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ ಇದೆಲ್ಲ ವಿಚಾರ ಇರ್ತದಪ್ಪ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಏನು ಮಾಡಬೇಕು ಯಾರೆಲ್ಲ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತಾರೆ ಅವ್ರಿಗೆ ಏನಾದರೂ ಸವಲತ್ತುಗಳನ್ನು ನಿಮ್ಮಿಂದ ಪ್ರೊವೈಡ್ ಮಾಡಿ ನೀವು ಸವಲತ್ತುಗಳನ್ನು ಕೊಡಬೇಕು ಅವರಿಗೆ ಈ ಮೂಮೆಂಟಲ್ಲಿ ಇದು ಶಾಂತ ಆಗಿದೆ ಮನೆಯಲ್ಲಿ ಶಾಂತತೆಯನ್ನು ಆದಷ್ಟು ಕಾಪಾಡಿಕೊಳ್ಬೇಕು ಎಲ್ಲ ರೀತಿಯಲ್ಲಿ ಕೂಡ ಶಾಂತತೆಯನ್ನು ನೀವು ಕಾಪಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಆನಂತರ ಅದೇನು ಮಟನ್ ಇರ್ತದೆ ಮಟನ್ ಅಂದರೆ ಈ ಕುರಿ ಮಾಂಸ ಅದನ್ನು ತಿನ್ನಬಾರದು ಯಾವುದೇ ಕೂಡ ಅಲ್ವಾ ಕೋಳಿ ಮೀನು ವಿಷಯ ಬೇರೆ ಬಟ್ ಮಟನ್ ಅಂತ ನೀವು ತಿನ್ನಲೇಬಾರದು ಅಂತ ಉಂಟು ಅದನ್ನು ಮಟನ್ ಬಿರಿಯಾನಿ ಅದು ತಿನ್ನುವ ಹಾಗೇನಿಲ್ಲ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಬೆಡ್ರೂಮನ್ನು ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಬೆಡ್ರೂಮಲ್ಲಿ ರೆಡ್ ಕಲರ್ ಬಾರದ ಹಾಗೆ ರೆಡ್ ಕಲರ್ನ ಬಲ್ಬ್ ಬಾರದ ಹಾಗೆ ರೆಡ್ ಕಲರ್ನ ಚಾದರ್ ಅಥವಾ ಬೆಡ್ಶೀಟ್ ಬಾರದ ಹಾಗೆ ಬಹಳಷ್ಟು ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ ಇಷ್ಟನ್ನು ತೆಗೆದುಕೊಂಡ ನಂತರ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ ನೀವು ಅವರಿಗೆ ಸಹಾಯ ಮಾಡಿ ನೋಡಿ ಅವರಿಗೆ ಸಂಬಂಧಪಟ್ಟ ಏನಾದರೂ ಕೂಡ ಇಲ್ಲ ಅಂದರೆ ತೊಗರ್ಬೇಳೆ ಕೂಡ ದಾನ ಮಾಡಿ ನೋಡಿ ಅದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ನಿಮಗೆ ಅಲ್ವಾ ಮಂಗಳವಾರ ದಿವಸ ಒಂದು ಎರಡು ಕಿಲೋ ಆದರೂ ಸರಿಯೇ ತೊಗೊರ್ಬೇಳೆಯನ್ನು ಒಂದು ಬಿಳಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವಿಸಿದ ಯಾರಿಗಾದರೂ ದಾನ ಮಾಡಿ ಆಗುತ್ತೆ ಕೂಡ ಏನಾಗುತ್ತೆ ನಿಮಗೆ ಕುಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ಅಪ್ಸ್ಟಕಲ್ಸೇ ನೋಡು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಸಮಸ್ಯೆಗಳ ಆಗರವನ್ನೇ ಹೊತ್ತು ತಿರುಗಬೇಕಾಗುತ್ತೆ ಅದರಲ್ಲೂ ಕೂಡ ಹೇಳ್ತೀನಿ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಒಡ ಹುಟ್ಟಿದವರ ವಿಚಾರ ಆನಂತರ ನಿಮ್ಮ ಬ್ಲಡ್ ಅಲ್ವಾ ರಕ್ತಕ್ಕೆ ಸಂಬಂಧಪಟ್ಟಂತೆ ಫೀಮೇಲ್ ಜಾತಕದ ಗಂಡನಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಸಮಸ್ಯೆ ನಾನು ಅನುಭವಿಸ್ತಿರ್ತಾನೆ ನಾನು ಹೇಳಿದ ಸಣ್ಣ ರೆಮಿಡಿಯನ್ನು ಮಾಡಿ ನೋಡಿ ಅಂತ ಹೇಳಿದೆ ನೋಡೋಣ ಯಾವ ರೀತಿ ಕೆಲಸ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಕೆಲಸಂದು ಮಾಡಿಯೇ ಮಾಡ್ತದೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಇವತ್ತಿನ ಕರೆ ಎಲ್ಲ ಪ್ರಶ್ನೆ ಪ್ರಶ್ನೆ ಮಾಡುವಾಗ ಶನಿ ಮತ್ತೆ ರಾಹುನೇ ಬರ್ತಾ ಇದ್ದಾನೆ ಯಾಕೆಂತ ಗೊತ್ತಿಲ್ಲ ಓಕೆ ಬಹಳ ಸಮಸ್ಯೆ ಈಗ ಕೂಡ ಏನು ಕರೆ ಬಂದಿದೆ ಅದು ರಾಹು ರಿಲೇಟೆಡ್ ಇರ್ತದೆ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಕನ್ಫ್ಯೂಷನ್ ಟೋಟಲಿ ಹಲೋ 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 ನಮಸ್ತೆ ನೀವು ಎಲ್ಲಿಂದ ಮಾತಾಡ್ತಿದ್ರಮ್ಮ ನಿಮ್ಮ ಹೆಸರು ಹೇಳಿಮ್ಮ ಮಗನ ಹೆಸರು ಹೇಳಿಮ್ಮ ಕುಂಭರಾಶಿ ಶತವಿಷ ನಕ್ಷತ್ರ ಆಯ್ತು ರಾಹು ಬಂದ ಮೂರು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಶನಿವಾರ ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಹ್ಮ್ ಅವನ ಹೆಸರು ಹೇಳಿ ಮೊಮ್ಮೆ ರಿಪೀಟ್ ಮಾಡಿ ಗೌತಮ್ ಗೌತಮ್ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಉದ್ಯೋಗದ ಬಗ್ಗೆ ಉದ್ಯೋಗದಲ್ಲಿ ಇಲ್ವಾ ಈಗ ಇದ್ದಾನಲ್ವಾ ಈಗ ಒಂದು ಕೆಲಸ ಸಿಕ್ಕಿದ್ರೆ ಸಂಬಳ ಸಾಕಾಗುದಿಲ್ಲ ಅಷ್ಟೇ ಅವನದು ಇರುವಂತ ಆಯ್ ಸೇಪ್ ಟೀಚಿಗೆ ತಿರಿ ಕೆಲಸಕ್ಕೆ ಕೆಲಸ ಮಾಡಾರಿ ದುಕದಲ್ಲಿ ಇದ್ದಾನೆ ನಾನು ಚೇಂಜ್ ಮಾಡಬಹುದು ಅಲ್ಲ ಗವರ್nment ಕೆಲಸಕ್ಕೆ ಟ್ರೈ ಮಾಡ್ತೀನಿ ಅಮ್ಮ ಅವನ ಅದರ ಮೊದಲು ಕೇಳಿ ನೋಡಿಮ್ಮ ಸಂಭಳ ಹೇಗுண்டு ಅಂತ ರೈಟ್ ಆವನ ದುಕದಲ್ಲಿ ಸಂಬಳದ ವಿಚಾರದಲ್ಲಿ ರೈಟ್ ತಾಯಿ ವಿಚಾರದಲ್ಲಿ ಇರಬಹುದು ವಿಷಯ ಬೇರೆ ಬಟ್ ಸಂಬಳದ ವಿಚಾರದಲ್ಲಿ ದುಃಖದಲ್ಲಿ ಇರ್ತಾನೆಮ್ಮ ಪ್ರಾಬ್ಲಮ್ಯಾಟಿಕ್ ಉಂಟಲಿ ಅರ್ಥ ಆಯ್ತಾ ನಿಮಗೆ ನೀವೇನೇನೋ ಏನೇನೋ ಕಥೆ ಹೇಳಬೇಡಿಮ್ಮ ನನಗೆ ಓಕೆನಾ ರೈಟ್ ಗೊತ್ತಾಯ್ತಾ ನಿಮಗೆ ಆನಂತರ ಅವ್ನಿಗೆ ಹೇಳಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಲಿಕ್ಕೆ ಹೇಳಿಮ್ಮ ಏನು ಏನೆಲ್ಲ ಫ್ರೆಂಡ್ಸ್ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಹೇಳಿಮ್ಮ ಒಂದು ಒಂದು ವೇ ಅಲ್ಲಿ ಹೋಗ್ಲಿಕ್ಕೆ ಹೇಳಿಮ್ಮ ಒಳ್ಳೆ ಜಾತಕ ಬಟ್ ಅದನ್ನು ಯೂಸ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಆಗ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ರೈಟ್ ಬೇರೆ ಏನು ಕೂಡ ಮಾಡ್ಬೇಕಂದ್ರೆ ಗುರುದೇಶ ನೆಡಿಕೊಂಡು ಗುರುದೇಶದಲ್ಲಿ ಒಳ್ಳೆ ರಿಸಲ್ಟ್ ಅಂತ ಬರುತ್ತೆ ಅವನಿಗೆ ಪರವಾಗಿಲ್ಲ ಆದ್ರೆ ಆದರೂ ಕೂಡ ಲೈಫ್ ಏನಮ್ಮ ಈಗ ಸದ್ಯಕ್ಕೆ ಮಾಡಬಾರ್ದು ತಾಯಿ ಸದ್ಯಕ್ಕೆ ಬೇಡ ಈಗಿನ ಮಟ್ಟದಲ್ಲಿ ಬೇಡ ಒಂದು ಪರಿಹಾರ ಹೇಳ್ಕೊಡ್ತೇನೆ ಅದನ್ನ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಅಂದ್ರೆ ಅವನ ತಾಯಿ ತೀರೋಗಿ ಒಂದು ವರ್ಷದಲ್ಲಿ ಗವರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿದ್ರೆ ಸಿಗ್ಬಹುದು ಉಂಟು ಟೀಚರ್ ಆಗಿದ್ರು ಅಮ್ಮ ತಾಯಿ ಅಮ್ಮ ನಾನು ಹೇಳಿದೆ ಯಾಕಮ್ಮ ಕೇಳಿಸ್ಕೊಳ್ಳಿದಿಲ್ಲ ಯಾಕಮ್ಮ ಸುಮ್ಮನೆ ನನಗೆ ಕರೆ ಮಾಡಿದ್ದೀರಾ ಒಂದು ವರ್ಷ ಟ್ರೈ ಮಾಡಿ ನೀವು ಯಾಕೆ ನನಗೆ ಯಾಕೆ ಕರೆ ಮಾಡಿದ್ದೀಗ ಸ್ವಯಂ ಅಥವಾ ನೀವು ಅದೇ ನೋಡಿ ನಿಮ್ಗೆ ಯಾವಾಗ ಕೇಳಿಸಿಕೊಳ್ಳಿ ಆಗುದಿಲ್ವಾ ನಿಮಗೆ ಬೇಕಾದಾಗ ಏನೋ ಆನ್ಸರ್ ಬೇಕಾತೋ ಯಾಕೆ ಕರೆ ಮಾಡಬೇಕಲ್ವ ಅಮ್ಮ ರೈಟ್ ನಿಮಗೆ ಹಠ ಮಾಡಿ ನೀವು ಹಠ ಮಾಡಿನೇ ನಾನು ಮೊದಲೇ ಇದು ಕರೆ ಸ್ವೀಕಾರ ಮಾಡೋದಕ್ಕೆ ಮೊದ್ಲು ಹೇಳಿದ್ರೆ ನಂಗೆ ರಾಹು ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ ಪ್ರಶ್ನಾ ಕಾಲದಲ್ಲಿ ಈ ಜಾತದಲ್ಲಿ ರಾಹು ಹನ್ನೊಂದೇ ಮನೆಯಲ್ಲಿದ್ದಾನೆ ಕರ್ಕಟಕ ರಾಶಿಯಲ್ಲಿದ್ದಾನೆ ಖಂಡಿತ ತಾಯಿಗೆ ತೊಂದರೆ ಅಂತೂ ಆಗಿರ್ತದೆ ಆ ನಂತರ ಸ್ಯಾಲ್ರಿ ವಿಚಾರದಲ್ಲಿ ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಇಂಡಿಕೇಶನ್ ಇದೆ ಚೇಂಜ್ ಮಾಡುವಂತ ಯೋಗ ಅಂತೂ ಇದೆ ಬಟ್ ಈಗಲ್ಲ ಅವ್ರಿಗೆ ನಾಲ್ಕು ವಾರ ಅಥವಾ ನಾಲ್ಕು ತಿಂಗಳ ನಂತರ ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಈಗ ತಗೊಳ್ಳುವ ಹಾಗೆ ಇಲ್ಲಮ್ಮ ಒಂದು ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತಿದ್ದ ಅದನ್ನು ಮಾಡ್ಕೊಳ್ಳಿ ಅವ್ರಿಗೇನು ಹೇಳಿ ಆ ಶನಿವಾರ ದಿವಸ ಒಂದು ಎರಡು ಕಿಲೋ ಕಪ್ಪು ಉದ್ದನ್ನು ತಂದು ಒಂದು ಕಪ್ಪು ಬಟ್ಟೆಯಲ್ಲಿ ಆ ಎರಡು ಕಿಲೋ ಉದ್ದನ್ನು ಹಾಕಿ ಕಟ್ಟಿ ಅದನ್ನು ಅವನಿಗೆ ನಿವಾಳಿಸಿದ್ದು ಹರಿವ ನೀರಲ್ಲಿ ಬಿಡ್ಲಿಕ್ಕೆ ಹೇಳಿಮ್ಮ ನಾಲ್ಕು ಶನಿವಾರ ಇದನ್ನು ಮಾಡಿಕೊಳ್ಳಿ ಖಂಡಿತ ಅವನಿಗೆ ಅದೇನು ಕೆಲಸದಲ್ಲಿ ಪ್ರಾಬ್ಲಮ್ ಉಂಟು ಅಥವಾ ಅವ್ನಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅದು ಖಂಡಿತ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಅಮ್ಮ ಮಾಡ್ಕೊಳ್ಳಿಮಾ ತಾಯಿ ಓಕೆನಾ ಸರಿ ಓಕೆ ಅಲ್ವಾ ನೀವೇ ಹಠ ಮಾಡ್ತಾ ಇದ್ದೀರಿ ನಾನೇನು ಮಾಡಲಿ ಈಗ ರೈಟ್ ಓಕೆನಾ ಇದರಿಂದ ಮುಂಚೆ ಒಬ್ಬರು ಕರೆ ಮಾಡಿದ್ರು ಅವ್ರಿಗೆ ಶನಿ ಬಂದುಬಿಟ್ಟಿದ್ದ ಪ್ರಶ್ನಾ ಕಾಲದಲ್ಲಿ ಈಗ ರಾಹು ಬಂದುಬಿಟ್ಟದ ನಾನೇನು ಮಾಡಲಿ ಈಗ ನಾನು ರಾಹು ರಿಲೇಟೆಡ್ ಹೇಳಬೇಕು ತಾನೇ ನಾನು ಬೇರೆ ಇಲ್ಲ ಅರ್ಥ ಆಯಿತಾ ನಿಮಗೆ ಅದು ಗೊಜಲ್ ಗೊಲಾದಂತಹ ಪರಿಸ್ಥಿತಿ ನೋಡಿ ಅವರು ಪ್ರಶ್ನೆ ನೋಡಿ ಪ್ರಶ್ನೆ ಮಾಡುವಾಗಲೇ ಗೊಜಲ್ ಗೊಜಲು ರೈಟ್ ಓಕೆನಾ ಅಂದರೆ ರಾಹು ಅಂದರೆ ರಾಹು ಅಂದರೆ ಗೊಜಲ್ ಆಗಿರುವಂಥದ್ದು ಸಿಸ್ಟಮೆಟಿಕ್ ಆಗಿ ಇರುವುದಿಲ್ಲ ಅದು ರಾಹುವಿನ ಎನರ್ಜಿ ಅದು ಅರ್ಥ ಆಗುತ್ತೆ ನಿಮಗೆ ಸೊ ಯಾವಾಗ ಇದನ್ನೆಲ್ಲ ಒಂದು ಜ್ಯೋತಿಷ ಕಾಲದವ್ರಿಗೆ ಇದೆಲ್ಲ ಅರ್ಥ ಆಗುತ್ತೆ ಜ್ಯೋತಿಷನೇ ಗೊತ್ತಿಲ್ಲ ಏನಲ್ವಾ ಮತ್ತು ಕೆಲವರು ಏನಂದರೆ ಅವರಿಗೆ ಕೆಲವರೆಲ್ಲ ಬಂದ ಇರ್ತಾರೆ ಸರ್ ನಾನು ಇಂಥ ಹುಡುಗಿಯನ್ನು ಪ್ರೀತಿ ಮಾಡ್ತೀನಿ ಸರ್ ನನಗೆ ಮದುವೆ ಆಗಬೇಕು ಅದು ಆಗುತ್ತಾ ಹೇಳಿ ಸರ್ ಅಂತ ಹೋಯ್ತಾನೆ ಓಕೆ ಆಗುತ್ತಾ ಹೇಳಿ ಅಂತ ಓಕೆ ನಾನೇ ಹೇಳ್ತೇನೆ ಸರ್ ಈ ಜಾತಕ ಇಂಥ ಪ್ರಾಬ್ಲಮ್ ಉಂಟು ಸರ್ ಈ ಹುಡುಗನ ಮದುವೆ ಆಗಬೇಡಿ ಬೇರೆ ಹುಡುಗನ ಹುಡುಕಿ ಮದುವೆ ನಿಮಗೊಳ್ಳೋದು ಸರ್ ಈಗಾಗಲೇ ಫಿಕ್ಸ್ ಆಗಿದೆ ಸರ್ ಏನು ಮಾಡೋಣ ಮತ್ತೆ ನನ್ನ ಬಳಿ ಯಾಕೆ ಬಂದಿದ್ದೀರಾ ನೀವು ಅಥವಾ ಫಿಕ್ಸ್ ಆಗಿದ್ದೀರಿ ಮದುವೆ ಮಾಡ್ಕೊಳ್ಳಿ ನಾನಂತ ಹೇಳಿ ಹೇಳಿ ಅಲ್ಲ ಸರ್ ಮದುವೆ ಆದ ನಂತರ ಜೀವನ ಚೆನ್ನಾಗಿರ್ತದೆ ನೀವು ಹಿಡಿಸ್ ತೊಗೊಳ್ಳಿ ನೀವು ತಾನೇ ಪ್ರೀತಿ ಮಾಡಿದೆ ನಾನಂತೂ ಖಂಡಿತ ಅಲ್ಲ ನಾನಂತೂ ಹೇಳಲಿಲ್ಲ ಅದೇ ಅರ್ಥ ಆಗುತ್ತೆ ನಿಮಗೆ ಅದಕ್ಕೂ ಸರ ಒಂದು ಜ್ಯೋತಿಷ್ಯ ಬಳಿಗೆ ಹೋಗ್ತೀರಾ ಯಾರ ಜೊತೆ ಸಲಹೆ ಸೂಚನೆ ಪಡ್ಕೊಳ್ಳಿಕ್ಕೆ ಹೋಗ್ತೀರಾ ಅವರು ಹೇಳಿದಂತೆ ಮೊದಲು ಕೇಳಿಸಿಕೊಳ್ಳಿ ಅಲ್ವಾ ಏನೋ ಕಾರಣ ಇರ್ತದೆ ಅಲ್ವಾ ಏನೋ ಒಂದು ಕಾರಣವನ್ನು ಅವ್ರು ನಿಮಗೆ ಪರಿಹಾರ ಹೇಳಿರ್ತಾರೆ ಅದನ್ನು ಮಾಡಿಕೊಳ್ಳಿ ಆನಂತರ ಹೋಗಿ ಜೀವನ ಸರಿಯಾಗುವುದು ಒಂದು ವೇಳೆ ನಿಮಗೆ ಕೇಳಲಿಕ್ಕೆನೇ ಇಲ್ಲ ನಿಮ್ಮ ಹಠನೇ ನಿಮಗೆ ಆಯಿತು ಮತ್ತು ಯಾಕೆ ಹೋಗ್ತಾರೆ ಬಳಿಗೆ ನಿಮಗೆ ಬೇಕಾಗಿಲ್ಲ ನೀವು ಮಾಡಿಕೊಳ್ಳಿ ಯಾರು ಬೇಡ ಅಂತ ರೈಡಾ ಇಂಥದೆಲ್ಲ ತುಂಬ ಕೇಸ್ ಬಂದಿರ್ತದೆ ನಮ್ಮ ಬಳಿಗೆಲ್ಲ ನಾವು ಅವ್ರಿಗೆ ಹೇಳಿರ್ತೇವೆ ಯಾಕಮ್ಮ ಬಂದಿರ್ತೀರಾ ನಿಮಗೆ ಬೇಕಾದಾಗಿ ನೀವು ಮಾಡಿಕೊಳ್ಳಿ ಏನೂ ತೊಂದರೆ ಇಲ್ಲ ಮಾಯ್ಸ್ ಕಳಿಸ್ಕೊಡೋದು ಮತ್ತು ಅಲ್ವಾ ಈಗ ನೋಡಿ ಅವರು ಅಲ್ಲೋ ಒಂದು ವರ್ಷ ಒಳಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಉಂಟು ಅಲ್ವಾ ಅದು ತೊ ನೀವು ಪ್ರಯತ್ನ ಮಾಡಿ ನೀವು ಯಾಕೆ ಕರೆ ಮಾಡ್ತೀರಾ ನಿಮ್ಮ ಪ್ರಯತ್ನ ನೀವು ಮಾಡಿ ಈಗ ತಾಯಿ ಗೌರ್ಮೆಂಟ್ ಜಾಬಲ್ಲಿದ್ದರು ಅದು ನಿಮ್ಮ ಮಗನಿಗೆ ಸಿಗಬೇಕು ಸಿಗ್ಬೋದಿಲ್ಲ ಅಂತೇಳಿ ಬಟ್ ಪ್ರಶ್ನಾಕಾಲದಲ್ಲಿ ರಾಹು ಬಂದಿರೋದನ್ನು ಡಿಸ್ಟರ್ಬೆನ್ಸ್ ಅಂತ ಆಯ್ತು ಈಗ ರೈಟಾ ಓಕೆ ಅದು ಪ್ರಾಬ್ಲಮ್ ಆಯಿತು ಅದಕ್ಕೆ ಪರಿಹಾರ ಮಾಡಿದೆ ಮುಂದೆ ಬರೀಲಿಕ್ಕೆ ಅಂತ ಅಲ್ಲ ಅದಕ್ಕೆ ಕೇಳಿಸ್ಕೊಳ್ಬೇಕು ತಾನೇ ತು ಅರ್ಥ ಮಾಡ್ಕೊಳ್ಳಿ ಬಾ ತುಂಬ ಚೆನ್ನಾಗಿತ್ತು ಓಕೆ ಹಾಗಾದರೆ ನಮ್ಮ ವೃಷಭಲಗ್ನದಲ್ಲಿ ಯಾಕೆ ಜನನ ಆಯಿತು ಮತ್ತು ನೀವು ಏನನ್ನು ಮಾಡಬೇಕು ಅಲ್ವಾ ಯಾಕಂದರೆ ಈ ಜನ್ಮದಲ್ಲಿ ನೋಡಿ ವೃಷಭಲಗ್ನದವರು ಒಂದಷ್ಟು ಜನರನ್ನು ಒಟ್ಟುಗೂಡಿಸಿದ್ರೆ ಕಷ್ಟ ಆಗುತ್ತೆ ನೋಡಿ ಕುಟುಂಬನ ಒಟ್ಟು ಹೇಗೆ ಕಷ್ಟ ಆಗುತ್ತೆ ಎಲ್ಲ ಬಿಟ್ಟು ಕೆಲವೊಮ್ಮೆ ಏನಾಗುತ್ತೆ ಕೆಲವರಿಗೆಲ್ಲ ಅಂದರೆ ತಂದೆ ತಾಯಿಯೇ ಒಟ್ಟುಗೂಡಿಸಲಿಕ್ಕೆ ಆಗೋದಿಲ್ಲ ತಂದೆ ತಾಯಿಯೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿರ್ತಾರೆ ಒಂದು ತಂದೆ ಒಂದು ಕಡೆ ತಾಯಿ ಒಂದು ಕಡೆ ಅಥವಾ ಮನೆಯಲ್ಲಿದ್ದರೂ ಜಗಳ ಮಾಡ್ತಾ ಇರ್ತಾರೆ ಅವರನ್ನೇ ಒಂದು ಪ್ರೀತಿ ಪ್ರೇಮದಲ್ಲಿ ಹೋಗುವಂತೆ ಮಾಡಲಿಕ್ಕೆ ನಿಮ್ಮಿಂದಂತೂ ಆಗಲ್ಲ ಯಾಕೆ ಆಗಲ್ಲ ಹೇಳಿ ಯಾಕೆ ಆಗಲ್ಲ ಹಿಂದಿನ ಜನ್ಮದ ಕರ್ಮ ಉಂಟಲ್ಲಿ ಅಲ್ವಾ ಯಾರೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾಯಿದ್ರು ಅವರಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದ್ದೀರಾ ಅವರಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದಿರಾ ಅದಕ್ಕೆ ಈ ಜನ್ಮದಲ್ಲಿ ಗುರುವಿನ ಸೇವೆ ಮಾಡುವಂಥದ್ದು ಗುರುಗಳ ಬಳಿಗೆ ಹೋಗುವಂಥದ್ದು ಗುರುವಿನ ಪಾದ ಪೂಜೆ ಮಾಡುವಂಥದ್ದು ಯಾರಾದರೂ ಒಳ್ಳೆ ಗುರುಗಳನ್ನು ಇಟ್ಕೊಂಡು ಅವರ ಮುಖಾಂತರ ಕೇಳಿಸ್ಕೊಳ್ಳುವಂಥದ್ದು ಆನಂತರ ಯಾರೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಅವರಿಗೆಲ್ಲ ಸಹಾಯ ಮಾಡುವಂಥದ್ದು ಆನಂತರ ನಾನು ಹೇಳಿದೀನಿ ನಿಮ್ಗೆ ಬೆಡ್ರೂಮನ್ನೆಲ್ಲ ಹೇಗೆ ಇಟ್ಕೊಳ್ಬೇಕಂದ್ರೆ ಗೊತ್ತಾಯ್ತು ನಿಮಗೆ ಓಕೆನಾ ಸೊ ಇದನ್ನೆಲ್ಲ ಮಾಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ವೃಷಭಲಗ್ನದವರಿಗೆ ಖಂಡಿತ ಸಾಧ್ಯತೆ ಉಂಟು ಇಲ್ಲಾಂದರೆ ಕುಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸ್ಕೊಂಡೇ ಹೋಗ್ತೀರಾ ಬಹಳ ಸಮಸ್ಯೆಗಳ ಆಗಾರದಲ್ಲಿ ಸಿಕ್ಕಾಕೊಳ್ತೀರಿ ಅಂತ ಇಂಡಿಕೇಶನ್ ಇದೆ ಸೊ ಪ್ರಿಕಾಷನ್ ಕೊಟ್ಟಿದ್ದೇನೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ರೈಟ್ ತಾನೆ ಓಕೆ ಗೊತ್ತಾಯ್ತೀಗ ಈಗ ನಮ್ಮ ಮಿಥುನ ಲಗ್ನದವರು ಯಾಕೆ ಮಿಥುನ ಲಗ್ನದವರು ಮಿಥುನ ಲಗ್ನದಲ್ಲಿ ಯಾಕೆ ಜನನ ರೈಟಾ ಮಿಥುನ ಲಗ್ನ ಅಲ್ವಾ ನೈಸರ್ಗಿಕ ಜನ್ಮಗುಂಡಲಿಯ ಮೂರನೇ ಮನೆ ಲಗ್ನದಲ್ಲಿ ಬಂದಿದೆ ಯಾಕೆ ಜನನ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಿದೆ ಏನು ಏನು ಯಾಕೆ ನಿಮ್ಗೆ ಏನು ಕಾರಣ ಏನಿರ್ಬೋದು ರೈಟಾ ಮಿಥುನ ಲಗ್ನದ ಜನನ ಐತೆ ಕಾರಣ ಇರು ಏನೋ ಸಹ ಏನಾದರೂ ಇರ್ಬೋದು ತಾನೆ ಅದರ ಹಿಂದೆ ಏನೋ ಒಂದು ಕರ್ಮ ಮಾಡಿರ್ತಾರೆ ಅದಕ್ಕೆ ಮಿಥುನ ಲಗ್ನದಲ್ಲಿ ಆಗಿದೆ ನಿಮಗೆ ಹಾಗಾದರೆ ಈ ಜನ್ಮಲ್ಲಿ ಅದು ಏನು ಅನುಭವಿಸ್ತೀರ ನೀವು ರೈಟ್ ಅದೇನು ಅನುಭವಿಸ್ತೀರಾ ಇಲ್ಲಿ ಕೂಡ ಏನಾಗುತ್ತೆ ನಿಮಗೆ ನಿಮಗೆ ಕುಟುಂಬ ಜೀವನ ತುಂಬ ಸುಲಭ ರೀತಿಯಲ್ಲಿ ದೊರೆಯುವುದಿಲ್ಲ ಅಂತ ಉಂಟು ರೈಟ್ ಕುಟುಂಬ ಜೀವನದ ಕುಟುಂಬದ ಸುಖ ದೊರೆಯುವುದಿಲ್ಲ ಕುಟುಂಬದ ಸುಖ ವ್ಯತ್ಯಯ ಕುಟುಂಬದಲ್ಲಿನೇ ಬಿರುಕು ಕುಟುಂಬದಲ್ಲಿನೇ ಪ್ರಾಬ್ಲಮ್ ಅದೇನು ಮಾಡಬೇಕು ಗೊತ್ತಾಗೋದಿಲ್ಲ ಕುಟುಂಬದಲ್ಲಿ ದೈವ ದೇವರ ಸಮಸ್ಯೆಗಳು ಕುಟುಂಬದಲ್ಲಿ ವ್ಯಕ್ತಿಗಳು ಯಾರಿರ್ತಾರೆ ಮೆಂಬರ್ಸ್ ಅವರಿಂದ ಸಮಸ್ಯೆಗಳು ಅವರನ್ನು ಒಟ್ಟುಗೂಡಿಸ್ಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ ಅದೇನೋ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಕೆಲವರಿಗೆಲ್ಲ ಮಕ್ಕಳೇ ಆಗಿರುವುದಿಲ್ಲ ಪ್ರೀತಿ ಪ್ರೇಮ ಫಲಿಸಿರುವುದಿಲ್ಲ ಅಲ್ವಾ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ತಂದೆಯ ಸುಖದಲ್ಲಿ ವ್ಯತ್ಯಯ ತಂದೆಯ ಸುಖನೇ ಇರುವುದಿಲ್ಲ ಕೆಲವರಿಗೆಲ್ಲ ಅಥವಾ ತಂದೆ ಡ್ರಿಂಕ್ಸ್ ಮ್ಯಾನ್ ಆಗಿರ್ತಾರೆ ಅಥವಾ ತಂದೆ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ ಏನಾದರೂ ಒಂದಾಗಿರ್ತದೆ ಈ ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಮಿಥುನ ಲಗ್ನದವರು ಹಾಗಾದರೆ ಅವರ ಕರ್ಮ ಏನಿರ್ತದೆ ಹಿಂದಿನ ಜನ್ಮದಲ್ಲಿ ಅವರು ಏನು ಕರ್ಮ ಮಾಡಿರ್ತಾರೆ ಯಾಕೆ ಹಾಗೆ ಜನನ ಜನನಾಯಿತು ಇಷ್ಟೆಲ್ಲ ಪ್ರಾಬ್ಲಮ್ ಅನ್ನು ಅನುಭವಿಸ್ತಿದ್ರೆ ಅದು ಕೂಡ ಹಣಕಾಸು ಕೂಡ ಕಳ್ಕೊಳ್ತಾರೆ ದೊಡ್ಡ ಮಟ್ಟಿಗೆ ಹಣ ಕಳ್ಕೊಳ್ತಾರೆ ಕೆಲವರೆಲ್ಲ ಇನ್ನೆಲ್ಲ ಕುಟುಂಬವನ್ನೇ ಕಳ್ಕೊಳ್ತಾರೆ ಅಲ್ವಾ ವ್ಯಕ್ತಿಗಳನ್ನು ಕಳ್ಕೊಳ್ತಾರೆ ಕುಟುಂಬದ ವಿಶೇಷ ವ್ಯಕ್ತಿಗಳನ್ನು ಕಳ್ಕೊಳ್ಳಿ ಇದೆಲ್ಲ ಪರಿಸ್ಥಿತಿ ಯಾಕೆ ಹಾಗೆ ಏನು ಪರಿಸ್ಥಿತಿ ಯಾಕೆ ಆ ರೀತಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಅಲ್ವಾ ಇದಕ್ಕೆ ಖಂಡಿತ ಉತ್ತರ ಮಾಡ್ತೇನೆ ಬಟ್ ಅದಕ್ಕಿಂತ ಮುಂಚೆ ಈಗ ಸಮಯ ಮೀರ್ತಾ ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡಿದ ಟ್ವೆಂಟಿ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ, ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್